ಎಸ್ ಹಲೋ ಹಲೋ ಮೈ ಡಿಯರ್ ಸೆಕೆಂಡ್ ಪಿ ಯು ಸಿ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ವೆಲ್ಕಮ್ ಟು ದಿ ರಿಯೋ ಅಕಾಡೆಮಿ. ಸೊ ರಿಯೋ ಅಕಾಡೆಮಿನ ಯಾರೆಲ್ಲ ನೋಡ್ತಾ ಇದ್ದೀರಾ, ಎಲ್ರಿಗೂ ವೆಲ್ಕಮ್. ಸೊ ಗುಡ್ ಈವ್ನಿಂಗ್ ಟು ಎವ್ರಿ ಒನ್. ಸೊ ಗೈಸ್, ಆಸ್ ಯು ನೋ, ದ ರಿಯೋ ಅಕಾಡೆಮಿ ಈಸ್ ಗೋಯಿಂಗ್ ಟು ಸ್ಟಾರ್ಟ್ ದಿ ಸೆಕೆಂಡ್ ಪಿ ಯು ಸಿ ಕೋರ್ಸ್. ಆಸ್ ಯು ನೋ, ಅಂಡ್ ನೀವು ಮಾಡಬೇಕಾಗಿರೋದು ಇಷ್ಟೇ, ರಿಯೋ ಅಕಾಡೆಮಿ ಅನ್ನೋ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗತ್ತೆ. And you need to download that for live classes. Okay, live classes igoskara play store alli Rio Academy anta odudre ondu app sigutte. So symbol ille kanustha idiyalla. Okay, so ee symbol barutte. So neevu app anna download maadkondu class ge join aadre, like next month inda, like total course start aagta ide, and whole year you can be with us. Aitha? ಸೊ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ನಾವಲ್ಲಿ ಟೀಚ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಇಕನಾಮಿಕ್ ಸ್ಟಾಟ್ಸ್, ಅಂಡ್ ಐ ಆಮ್ ಗೋಯಿಂಗ್ ಟು ಟೀಚ್ ಯು ಇಂಗ್ಲಿಷ್. ಓಕೆ, ಸೊ ಐ ಆಮ್ ಸುಷ್ಮಿತಾ ಟೀಚಿಂಗ್ ಇಂಗ್ಲಿಷ್ ಫಾರ್ ದಿ ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್. ಸೊ ಗೈಸ್, ಹಾಯ್ ಅಭಿ, ಗುಡ್ ಈವ್ನಿಂಗ್. ಓಕೆ, ದಿಸ್ ಈಸ್ ಫಾರ್ ಸೆಕೆಂಡ್ ಪಿ ಯು ಸಿ ಅಭಿ. ಓಕೆ, ಸೊ ನೀವು ಮಾಡ್ಬೇಕಿರೋದು ಇಷ್ಟೇ, ಸೊ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಂಡ್ ಲೈವ್ ಕ್ಲಾಸಸ್ಗೆ ಜಾಯ್ನ್ ಆಗಿ. ಅಂಡ್ ನೆಕ್ಸ್ಟ್ ಮಂತ್ ಇಂದಾನೇ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಎಸ್ ಅರ್ಷಾದ್, ಗುಡ್ ಮಾರ್ನಿಂಗ್, ಸಾರಿ ಗುಡ್ ಈವ್ನಿಂಗ್. ಸೊ ಗೈಸ್, ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಅಂಡ್ ಇಫ್ ಯು ಲೈಕ್ ಮೈ ಲೆಸನ್, ಪ್ಲೀಸ್ ಡೂ ಲೈಕ್ ದ ವಿಡಿಯೋ ಅಂಡ್ ಶೇರ್ ದ ವಿಡಿಯೋ. ಓಕೆ ಗೈಸ್, ಎಸ್ಟರ್ಡೇ ವಿ ವರ್ ಡಿಸ್ಕಸಿಂಗ್ ಅಬೌಟ್ ದಿ ಹೆಲ್ಪಿಂಗ್ ವರ್ಬ್ಸ್. ಆಯ್ತಾ, ಮೇನ್ ವರ್ಬ್ಸ್ ಅಂಡ್ ಹೆಲ್ಪಿಂಗ್ ವರ್ಬ್ಸ್ ಬೋತ್ ಅನ್ನ ನಾವು ಏನ್ ಮಾಡ್ತಾ ಇದ್ವಿ, ಲೈಕ್ ಎಕ್ಸಸೈಸ್, ಲೈಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅಂಡ್ ಟುಡೇ ಆಲ್ಸೋ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದ ಸೇಮ್ ಕ್ಲಾಸ್. ಓಕೆ, ದ ಮೋರ್ ಯು ಪ್ರಾಕ್ಟೀಸ್ ದಿ ವರ್ಬ್ಸ್, ದ ಮೋರ್ ಯು ಗೆಟ್ ದ ನಾಲೆಡ್ಜ್ ಅಬೌಟ್ ಟೆನ್ಸಸ್ ಇರ್ಬೋದು, ಅಥವಾ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಇರ್ಬೋದು, ಅಂಡ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಓಕೆನಾ, ಶಾಲ್ ವಿ ಬಿಗಿನ್? ಆರ್ ಯು ರೆಡಿ ಟು ಆನ್ಸರ್ ದ ಕ್ವೆಶನ್ಸ್? ಎಸ್ ಗೈಸ್, ದಿಸ್ ಇಸ್ ನಾಟ್ ಫಾರ್ ಪಿ ಜಿ ಸಿ ಇ ಟಿ, ದಿಸ್ ಇಸ್ ಫಾರ್ ಪಿ ಯು ಸಿ ಕ್ಲಾಸ್. ಓಕೆನಾ, ಸೊ ಇಫ್ ಯು ಡು ಲೈಕ್ ಗ್ರಾಮರ್ ವಿಲ್ ಹೆಲ್ಪ್ ಯು, ಯು ಕ್ಯಾನ್ ಸ್ಟೇ ವಿತ್ ಅಸ್. ಐ ನೋ, ಐ ಜಸ್ಟ್ ಥಾಟ್ ಆಫ್ ಫಿಸಿಕ್. ಓಕೆ ಅಭಿ, ಥ್ಯಾಂಕ್ ಯು. ಸೊ ಲೆಟ್ಸ್ ಬಿಗಿನ್. ಎಸ್, ನೆನ್ನೆ ಇದೆಲ್ಲ ನೋಡಿದೀವಿ, ಲೈಕ್ ಯಾವ ರೀತಿಯಾಗಿ ವರ್ಬ್ಸ್ ಅನ್ನ ವಿ ಒನ್, ವಿ ಟು, ವಿ ತ್ರೀ, ವಿ ಫೋರ್, ವಿ ಫೈವ್ ಫಾರ್ಮಿಗೆ ಚೇಂಜ್ ಮಾಡೋದು, ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇರಬೇಕಾದ್ರೆ ಯಾವ ರೀತಿಯಾಗಿ ಅದನ್ನ ಅಕಾರ್ಡಿಂಗ್ ಟು ದ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನಾವು ಯಾವ ರೀತಿ ಫಿಲ್ ಇನ್ ದ ಬ್ಲಾಂಕ್ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ, ಸಾರಿ ಬ್ಲಾಂಕ್ ಅಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಅಂತ ನಾವು ನಿನ್ನೆ ನೋಡಿದ್ವಿ. ಅಂಡ್ ಟುಡೇ ಐ ಆಮ್ ಗೋಯಿಂಗ್ ಟು ಕಂಟಿನ್ಯೂ ದ ಸೇಮ್ ಟಾಪಿಕ್. ಓಕೆ, ಸೊ ನಿನ್ನೆ ಸಾಕಷ್ಟು ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದೀವಿ, ಅಂಡ್ ಟುಡೇ ಇಟ್ ಈಸ್ ಹಿಯರ್. ಓಕೆ, ಎಸ್, ಫಸ್ಟ್ ಕ್ವೆಶನ್. ಎಸ್, ದ ಬಾಯ್ಸ್ ಡ್ಯಾಶ್ ಹಾರ್ಡ್ ಟು ಗೆಟ್ ಗುಡ್ ಮಾರ್ಕ್ಸ್. ಓಕೆ, ಸೊ ಬೇಸಿಕ್ ವರ್ಬ್ ಬಂದು ಇಲ್ಲಿ ಏನಾಗಿದೆ, ಸ್ಟಡಿ ಇದೆ. ಓಕೆನಾ, ಓಕೆ, ಕರ್ಸರ್ ಇಸ್ ನಾಟ್ ವಿಸಿಬಲ್, ಒನ್ ಮಿನಿಟ್. ಏಕ್ ಸೆಕೆಂಡ್. ಎಸ್ ಅಭಿ, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಫಾರ್ ಯುವರ್ ಲವ್. ಎನಿವೇಸ್, ಆಲ್ ದ ಬೆಸ್ಟ್. ಎಸ್, ಓಕೆ, ಇಟ್ ಈಸ್ ವಿಸಿಬಲ್ ನೌ. ಓಕೆ, ಸೊ ಎಸ್, ಸ್ಕ್ರೀನ್ ಈಸ್ ವಿಸಿಬಲ್ ರೈಟ್? ಯಾ, ಸೊ ಸ್ಟಡಿ ಅನ್ನೋ ಬೇಸಿಕ್ ವರ್ಬ್ ಇದೆ ಇಲ್ಲಿ. ಓಕೆ, ದಿಸ್ ಈಸ್ ಇನ್ ಪ್ಲೂರಲ್ ಫಾರ್ಮ್ ಆಸ್ ಯು ನೋ. ಓಕೆ, ಸೊ ಇದನ್ನ ವಿ ಒನ್, ವಿ ಟೂಗೆ, ವಿ ತ್ರೀಗೆ, ವಿ ಫೋರ್ ಅಂಡ್ ವಿ ಫೈವ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಕ್ಯಾನ್ ಯು ಕನ್ವರ್ಟ್ ದಿಸ್? ಗೈಸ್, ಆರ್ ಯು ದೇರ್? ಎಸ್, ದ ಬಾಯ್ಸ್, ದ ಬಾಯ್ಸ್ ಏನಿದೆ ಇಲ್ಲಿ, ಪ್ಲೂರಲ್ ಇದೆ. ಓಕೆನಾ, ಪಿ ಮೀನ್ಸ್ ಪ್ಲೂರಲ್.
ಓಕೆ ಸೊ ಅಕಾರ್ಡಿಂಗ್ ಟು ದಟ್ ಸೊ ದ ಹೋಲ್ ಸೆಂಟೆನ್ಸ್ ದ ಹೋಲ್ ಪೇಜ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಆಯ್ತಾ ಅಂದ್ರೆ ವರ್ತಮಾನ ಇವಾಗ ನಡೀತಿರುವಂತ ಲೈಕ್ ಆಕ್ಷನ್ಸ್ ಬಗ್ಗೆ ನಾವೀಗ ಮಾತಾಡ್ತಾ ಇದೀವಿ ಹಾಗಾಗಿ ಪ್ರೆಸೆಂಟ್ ಸಿಂಪಲ್ ಅಲ್ಲೇ ನಾವು ಆನ್ಸರ್ ಮಾಡಬೇಕಾಗಿದೆ ಅಕಾರ್ಡಿಂಗ್ ಟು ದ ಪ್ಲೂರಲ್ ಅಂಡ್ ಸಿಂಗ್ಯುಲರ್ ಓಕೆನಾ ಸೊ ಪ್ರೆಸೆಂಟ್ ಅಲ್ಲಿ ಇದೆ ಅಂತ ಹೇಳಿದ್ದೀನಿ ಅಂಡ್ ಈ ಸೆಂಟೆನ್ಸ್ ಬಂದು ಬಾಯ್ಸ್ ಅಂತ ಇದೆ ಹಾಗಾಗಿ ಪ್ಲೂರಲ್ ಇದೆ ಅಂತ ಕೂಡ ಹೇಳಿದ್ದೀನಿ ಅಂಡ್ ವಾಟ್ ವಿ ಸಪೋಸ್ ಟು ಫಿಲ್ ಹಿಯರ್ ಸ್ಟಡಿ ಆಯ್ತಾ ನಾನು ಹೇಳ್ದೆ ಇದು ಆಲ್ರೆಡಿ ಪ್ಲೂರಲ್ ಫಾರ್ಮ್ ಅಲ್ಲೇ ಇರುತ್ತೆ ಅಂತ ಸೊ ದ ಬಾಯ್ಸ್ ಅನ್ನೋದು ಇಲ್ಲಿ ಪ್ಲೂರಲ್ ಆಗಿರೋದ್ರಿಂದ ಸಾರಿ ಸ್ಟಡಿ ಓಕೆ ದ ಬಾಯ್ಸ್ ಸ್ಟಡಿ ಹಾರ್ಡ್ ಟು ಗೆಟ್ ಗುಡ್ ಮಾರ್ಕ್ಸ್ ಆಯ್ತಾ ದೆನ್ ವಿ ಟೂ ಏನಾಗತ್ತೆ ವಿ ಒನ್ ಸ್ಟಡಿ ಆಯ್ತು ವಿ ಟೂ ಏನಾಗತ್ತೆ ಸ್ಟಡೀಡ್ ಓಕೆನಾ ಸೊ ದಿಸ್ ಇಸ್ ಇನ್ ಪಾಸ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪಾರ್ಟಿಸಿಪಲ್ ಗೆ ಏನಾಗುತ್ತೆ ಸೇಮ್ ಇರುತ್ತೆ ಅಂಡ್ ಸಿಂಗ್ಯುಲರ್ಗೆ ಏನಾಗುತ್ತೆ ಸ್ಟಡೀಸ್ ಆಯ್ತಾ ಸೊ ಇಲ್ಲಿ ವೈ ಇಂದ ಎಂಡ್ ಆದ್ರೆ ನಾನು ಏನನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ದೆ ಐ ಇ ಎಸ್ ಅನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ದೆ ಓಕೆನಾ ಸಿಂಗ್ಯುಲರ್ ಆಗ್ಬೇಕು ಅಂತಂದ್ರೆ ಅಂಡ್ ಅದರ್ ವರ್ಬ್ಸ್ಗೆ ಎಸ್ ಅನ್ನ ಮಾತ್ರ ಆಡ್ ಮಾಡ್ತೀವಿ ಅಂಡ್ ಕೆಲವೊಂದು ವರ್ಬ್ಸ್ಗೆ ಇ ಎಸ್ ಅನ್ನ ಆಡ್ ಮಾಡ್ತೀವಿ ಓಕೆನಾ ಸೊ ದಿಸ್ ಬಿಕಮ್ಸ್ ಸ್ಟಡೀಸ್ ಸಿಂಗ್ಯುಲರ್ಗೆ ಏನಾಗುತ್ತೆ ಸ್ಟಡೀಸ್ ಅಂತ ಆಗತ್ತೆ ಅಂಡ್ ಕಂಟಿನ್ಯೂಸ್ ಟೆನ್ಸ್ಗೆ ಏನಾಗುತ್ತೆ ಸ್ಟಡಿಯಿಂಗ್ ಐ ಎನ್ ಜಿ ಅನ್ನ ಸೇರಿಸ್ತೀವಿ ಆಯ್ತಾ ದ ಬಾಯ್ಸ್ ಆರ್ ಸ್ಟಡಿಯಿಂಗ್ ಓಕೆ ಸೊ ಇಲ್ಲೇ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಹೆಲ್ಪ್ ಆಗುತ್ತೆ ನಿಮ್ಗೆ ಟೆನ್ಸಸ್ ಕಲಿಬೇಕಾದ್ರೆ ಓಕೆನಾ ಸೊ ಟೆನ್ಸಸ್ ಕಲಿಬೇಕಾದ್ರೆ ನಿಮ್ಗೆ ತುಂಬಾ ಕನ್ಫ್ಯೂಷನ್ಸ್ ಆಗಲ್ಲ ಆಯ್ತಾ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೆಚ್ಚು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಓಕೆ ಸೊ ಒಂದು ನೋಟ್ಬುಕ್ ಅನ್ನ ಇಟ್ಕೊಂಡು ಏನ್ ಮಾಡ್ಬೇಕು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಅಂಡ್ ನಾನು ಹೇಳೋಕ್ಕೂ ಮೊದಲೇ ನೀವೇನ್ ಆನ್ಸರ್ ಮಾಡ್ತೀರಾ ಅಂತ ಲೈಕ್ ಮೊದ್ಲೇ ಬರ್ಕೊಂಡಿರಿ ತಪ್ಪಾದ್ರೂ ಪರವಾಗಿಲ್ಲ ಓಕೆನಾ ಸೊ ಆನ್ಸರ್ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂಡ್ ನೀವು ಯಾವ ರೀತಿ ಯೋಚನೆ ಮಾಡಿದ್ದೀರಾ ಅಂಡ್ ಆನ್ಸರ್ ಯಾವ ರೀತಿ ಬತ್ತು ಅಂತ ನಿಮ್ಗೆ ಗೊತ್ತಾದಾಗ್ಲೇ ನಿಮ್ಗೆ ಸರಿ ಮಾಡ್ಕೊಳಕ್ ಆಗೋದು ಓಕೆನಾ ಎಸ್ ಇವಾಗ ವಿ ಒನ್ ವಿ ಟೂ ಓಕೆ ದಿಸ್ ವಿ ಟೂ ಅಂಡ್ ವಿ ತ್ರೀ ಸೇಮ್ ಇರುತ್ತೆ ಸ್ಟಡೀಡ್ ಅಂತ ಅಂಡ್ ವಿ ಫೋರ್ ಸ್ಟಡೀಸ್ ಆಯ್ತು ಅಂಡ್ ವಿ ಫೈವ್ ಸ್ಟಡಿಯಿಂಗ್ ಆಯ್ತು ಆಯ್ತಾ ಸೊ ಇದು ಗೊತ್ತಾಯ್ತಲ್ವಾ ಸೊ ಫಾರ್ ಎಕ್ಸಾಂಪಲ್ ಇದು ಕಂಟಿನ್ಯೂಸ್ ಟೆನ್ಸ್ ಲೈಕ್ ಬಾಯ್ಸ್ ಅಂದ್ರೆ ಹುಡುಗರು ಓದ್ತಾ ಇದ್ದಾರೆ ಆಯ್ತಾ ಇವಾಗ ಲೈಕ್ ಆಲ್ ದ ಬಾಯ್ಸ್ ಆಲ್ ದ ಗರ್ಲ್ಸ್ ಆರ್ ಸ್ಟಡಿಯಿಂಗ್ ಅಂತ ಓಕೆನಾ ಸೊ ಅಲ್ಲೇನಾಗುತ್ತೆ ಎ ಆರ್ ಇ ಆರ್ ಓಕೆ ಸೊ ಆರ್ ಅನ್ನ ಆಡ್ ಮಾಡೋದ್ರ ಮೂಲಕ ನಾವೇನ್ ಮಾಡ್ತೀವಿ ಅದನ್ನ ಕಂಟಿನ್ಯೂಸ್ ಆಗಿ ಹೇಳ್ತೀವಿ ಓಕೆನಾ ಸೊ ಇದು ಗೊತ್ತಾಯ್ತಲ್ವಾ ಆನ್ಸರ್ ದ ಬಾಯ್ಸ್ ಸ್ಟಡಿ ಹಾರ್ಡ್ ಟು ಗೆಟ್ ಗುಡ್ ಮಾರ್ಕ್ಸ್ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ದ ಟೀಚರ್ ಡ್ಯಾಶ್ ದ ಪೇರೆಂಟ್ಸ್ ಟುಡೇ ಓಕೆ ಸೊ ಇಲ್ಲಿ ಏನಿದೆ ದ ಟೀಚರ್ ಅನ್ನೋದು ಸಿಂಗ್ಯುಲರ್ ಇದೆ ಓಕೆ ದ ಟೀಚರ್ ಅಂಡ್ ಮೀಟ್ ಓಕೆ ಮೀಟ್ ಅನ್ನೋದೇನಾಗಿದೆ ಇಲ್ಲಿ ಬೇಸಿಕ್ ವರ್ಬ್ ಆಗಿದೆ ಓಕೆನಾ ಬೇಸಿಕ್ ವರ್ಬ್ ಯಾವಾಗ್ಲೂ ಏನಾಗಿರುತ್ತೆ ಪ್ಲೂರಲ್ ಫಾರ್ಮ್ ಅಲ್ಲಿ ಇರುತ್ತೆ ಯು ಶುಡ್ ರಿಮೆಂಬರ್ ದಟ್ ಓಕೆ ಸೊ ಮೀಟ್ ಓಕೆ ಸೊ ಮೀಟ್ ವಿ ಟೂ ವಿ ತ್ರೀ ವಿ ಫೋರ್ ಏನಾಗುತ್ತೆ ಸೊ ಗೈಸ್ ಕ್ಯಾನ್ ಯು ಆನ್ಸರ್ ಗೈಸ್ ಆರ್ ಯು ದೇರ್ ಟ್ರೈ ಟು ಆನ್ಸರ್ ವೆದರ್ ಇಟ್ ಈಸ್ ರೈಟ್ ಆರ್ ರಾಂಗ್ Yes, no problem. I will answer. Okay, so we two enagate meet, met. Okay, we two enagate met agate. We three enagate same, met. And singular adaga enagate meets. Okay, yes, na add maati we meets. And continuous tense ge enagate meeting. Okay, na? She is going to meeting her teacher. Okay.
ಇಲ್ಲೇನಿದೆ ಇವಾಗ. ಸೊ ಲೆಟ್ಸ್ ಕಮ್ ಟು ದ ಕ್ವೆಶನ್. ದ ಟೀಚರ್ ಅಂತ ಇದೆ. ದ ಟೀಚರ್ ಇಲ್ಲೇನಾಗಿದೆ, ಸಿಂಗ್ಯುಲರ್ ಇದೆ, ಹಾಗಾಗಿ ನಾವೇನ್ ಬರಿಬೇಕು, ಮೀಟ್ಸ್. ಓಕೆ, ದ ಟೀಚರ್ ಮೀಟ್ಸ್ ದ ಪೇರೆಂಟ್ಸ್ ಟುಡೇ. ಆಯ್ತಾ, ಇವತ್ತು ಟೀಚರ್ ನಮ್ಮ ಪೇರೆಂಟ್ಸ್ ಅನ್ನ ಮೀಟ್ ಮಾಡಿದ್ರು. ಆಯ್ತಾ, ಸೊ ಮೀಟ್ಸ್ ಅಂತ ಆಗತ್ತೆ. ನೆಕ್ಸ್ಟ್, ದ ಮೂವಿ ಡ್ಯಾಶ್ ವಿದ್ ಇನ್ ಅ ಫ್ಯೂ ಮಿನಿಟ್ಸ್. ಆಯ್ತಾ, ಸೊ ಇನ್ನ ಕೆಲವೇ ಸಮಯದಲ್ಲಿ ಏನಾಗುತ್ತೆ, ಮೂವಿ ಸ್ಟಾರ್ಟ್ ಆಗುತ್ತೆ ಅಂತ ಇದೆ. ಓಕೆನಾ, ಸೊ ಮೂವಿ ಅನ್ನೋದು ಸಿಂಗ್ಯುಲರ್ ಇದೆ, ಅಂಡ್ ಸ್ಟಾರ್ಟ್ ಅನ್ನೋದು ಇಲ್ಲಿ ಏನಾಗಿದೆ, ಬೇಸಿಕ್ ವರ್ಬ್ ಆಗಿದೆ. ಸೊ ಕ್ಯಾನ್ ಯು ಚೇಂಜ್ ದಿಸ್ v2 v3 and v4 v5? ಆಸ್ ಯೂಶುವಲ್ ಸ್ಟಾರ್ಟ್ v1 v2 ಏನಾಗುತ್ತೆ, ಸ್ಟಾರ್ಟೆಡ್. ಆಯ್ತಾ, ಸ್ಟಾರ್ಟೆಡ್. ಅಂಡ್ v3 ಕೂಡ ಸ್ಟಾರ್ಟೆಡ್. ಓಕೆ, ಅಂಡ್ v4 ಏನಾಗುತ್ತೆ, ಸಿಂಗ್ಯುಲರಿಗೆ ಎಸ್ ಅನ್ನ ಆಡ್ ಮಾಡ್ತೀವಿ, ಸ್ಟಾರ್ಟ್ಸ್. ಓಕೆ, ಎಸ್ ಅನ್ನ ಆಡ್ ಮಾಡಿದೀವಿ. ಅಂಡ್ ಕಂಟಿನ್ಯೂಸ್ ಗೆ ಏನಾಗುತ್ತೆ, ing ಅನ್ನ ಸೇರಿಸ್ತೀವಿ, ಸ್ಟಾರ್ಟಿಂಗ್. ಓಕೆ, ಗೊತ್ತಾಯ್ತಲ್ವಾ? ಎಸ್, ಸ್ಟಾರ್ಟ್ಸ್ ಅಂಡ್ ಸ್ಟಾರ್ಟಿಂಗ್. ಓಕೆನಾ, ಎಸ್, ವಾಟ್ ವಿ ಸಪೋಸ್ ಟು ಫಿಲ್ ಹಿಯರ್, ಸಿನ್ಸ್ ಇಟ್ ಈಸ್ ಸಿಂಗ್ಯುಲರ್. ಎಸ್ ಪುಟ್ರಾಜು, ವೆರಿ ಗುಡ್. ಸ್ಟಾರ್ಟ್ಸ್, ದ ಮೂವಿ ಸ್ಟಾರ್ಟ್ಸ್. ಓಕೆ, ದ ಮೂವಿ ಸ್ಟಾರ್ಟ್ಸ್ ವಿದ್ ಇನ್ ಅ ಫ್ಯೂ ಮಿನಿಟ್ಸ್. ಸೊ ನೆಕ್ಸ್ಟ್ ಒನ್, ದ ಕ್ಲೌಡ್ಸ್ ಡ್ಯಾಶ್ ಅರೌಂಡ್. ಆಯ್ತಾ, ಅಂದ್ರೆ ಮೋಡಗಳು ಓಡಾಡ್ತಿದ್ದಾವೆ ಅಂತ ಹೇಳ್ಬೇಕು. ಆಯ್ತಾ, ಸುತ್ತಮುತ್ತ ಇಲ್ಲೇ ಓಡಾಡ್ತಿದ್ದಾವೆ ಅಂತ ಹೇಳ್ತೀವಲ್ವಾ. ಸೊ ಅದಕ್ಕೆ ಏನಾಗುತ್ತೆ ಇಲ್ಲಿ, ದ ಕ್ಲೌಡ್ಸ್ ಡ್ಯಾಶ್ ಅರೌಂಡ್, ಮೂವ್ ಅಂತ ಇದೆ. ಓಕೆ, ದಿಸ್ ಇಸ್ v1 ಆಫ್ ಕೋರ್ಸ್, ಪ್ಲೂರಲ್ ಫಾರ್ಮ್ ಅಲ್ಲಿ ಇದೆ. ಅಂಡ್ ವಿ ಹ್ಯಾವ್ ಟು ಮೇಕ್ ಇಟ್, ವಿ ಹ್ಯಾವ್ ಟು ಚೇಂಜ್ ಟು ಅದರ್ ಫಾರ್ಮ್ಸ್. ಎಸ್, ಕ್ಯಾನ್ ಯು ಆನ್ಸರ್ ವಾಟ್ ವಿ ಸಪೋಸ್ ಟು ಫಿಲ್ ಹಿಯರ್? ದ ಕ್ಲೌಡ್ಸ್ ಅನ್ನೋದೇನಾಗಿದೆ ಇಲ್ಲಿ, ಪ್ಲೂರಲ್ ಆಗಿದೆ. ಓಕೆ, ಸೊ ಏನಾಗ್ಬೇಕು ಇಲ್ಲಿ, ಈಗ v1 ಇದೆ, v2 ಏನಾಗತ್ತೆ, ಮೂಡ್. ಓಕೆ, ಮೂಡ್. ಅಂಡ್ v3 ಏನಾಗತ್ತೆ, ಮೂಡ್. ಅಂಡ್ ಸಿಂಗ್ಯುಲರಿಗೆ ಏನಾಗತ್ತೆ, ಮೂವ್ಸ್. ಓಕೆ, ಮೂವ್ಸ್. ಅಂಡ್ ಕಂಟಿನ್ಯೂಸ್ ಟೆನ್ಸ್ ಗೆ ing ಅನ್ನ ಸೇರಿಸ್ತೀವಿ, ಮೂವಿಂಗ್. ಓಕೆನಾ, ಸೊ ಈ ರೀತಿಯಾಗಿ ನಾವು ಚೇಂಜ್ ಮಾಡ್ಕೊಂಡು ಹೋದಾಗ್ಲೇ ನಮ್ಗೆ ವರ್ಬ್ಸ್ ನ ಕಲಿಯೋಕ್ ಸಾಧ್ಯ. ಆಯ್ತಾ, ಸೊ ಇಫ್ ಯು ಸಿಟ್ ಸಿಂಪ್ಲಿ ಅಂಡ್ ವಾಚಿಂಗ್, ಯು ಕಾಂಟ್ ಲರ್ನ್ ಇಟ್. ಓಕೆನಾ, ಸೊ ಇಫ್ ಯು ಆರ್ ನಾಟ್ ಆನ್ಸರಿಂಗ್ ಟು ಮೀ, ಜಸ್ಟ್ ರೈಟ್ ಇಟ್ ಡೌನ್ ಆನ್ ಯುವರ್ ನೋಟ್ಬುಕ್. ಓಕೆ, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಸೊ ದಟ್ ಯು ಕ್ಯಾನ್ ಪ್ರಾಕ್ಟೀಸ್. ಓಕೆ, ಥ್ರೂ ಪ್ರಾಕ್ಟೀಸ್ ಓನ್ಲಿ ಯು ಕ್ಯಾನ್ ಗೆಟ್ ಗ್ರಾಮರ್, ಅದರ್ವೈಸ್ ಯು ಕಾಂಟ್ ಗೆಟ್ ಇಟ್. ಅನ್ಲೆಸ್ ಯು ವರ್ಕ್ ಹಾರ್ಡ್, ಯು ಕಾಂಟ್ ಗೆಟ್ ದ ಗ್ರಾಮರ್. ಆಯ್ತಾ, ಸೊ ಇಟ್ ಈಸ್ ಎಸ್ ಎಸ್ ನಿಖಿಲ್, ದಟ್ ಈಸ್ ನಾಟ್ ಮೂವಿಂಗ್. ಓಕೆನಾ, ಇಲ್ಲಿ ಮೂವ್ ಅಂತ ಆಗತ್ತೆ ಪುಟ್ರಾಜು, ಯಾಕೆಂದ್ರೆ ಇದು ಪ್ಲೂರಲ್ ಅಲ್ವಾ, ಸೊ ಪ್ಲೂರಲ್ಗೆ ನಾವು ಎಸ್ ಅನ್ನ ಆಡ್ ಮಾಡಲ್ಲ. ಓಕೆ, ಮೂವ್ ಮಾತ್ರ ಆಗತ್ತೆ. ಓಕೆ, ದ ಕ್ಲೌಡ್ಸ್ ಅಂತ ಇದೆ ನೋಡಿ, ಪ್ಲೂರಲ್ ಮೂವ್, ದ ಕ್ಲೌಡ್ಸ್ ಮೂವ್ ಅರೌಂಡ್. ಗೊತ್ತಾಯ್ತಾ? ನಿಖಿಲ್ ಮೂವಿಂಗ್ ಅಂತ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ಗೆ ನಾವು ing ಅನ್ನ ಆಡ್ ಮಾಡ್ತೀವಿ. ಓಕೆ, ಇಫ್ ಯು ಆರ್ ಗೆಟಿಂಗ್ ಎನಿ ಲೈಕ್ ಡೌಟ್ಸ್ ಅಥವಾ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ಸ್ ಆಗ್ತಾ ಇದ್ರೆ ಯು ಕ್ಯಾನ್ ಆಸ್ಕ್ ಮೀ. ಓಕೆ, ಸೊ ಸ್ಟಿಲ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಟೆನ್ಸಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಅರ್ಥ ಆಗತ್ತೆ. ನಾನು ಇಲ್ಲಿ ಜಸ್ಟ್ ನಿಮ್ಗೆ ಅಕಾರ್ಡಿಂಗ್ ಟು ದ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ವರ್ಬ್ಸ್ ನ ಯಾವ ರೀತಿಯಾಗಿ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ, ಸೊ ಜಸ್ಟ್ ಪ್ರಿಪೇರ್ ಫಾರ್ ದ ಟೆನ್ಸಸ್. ಟೆನ್ಸಸ್ ಅಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗತ್ತೆ, ಸೊ ಹಾಗಾಗಿ ಅದಕ್ಕೂ ಮೊದಲೇ ನಾನು ಇಲ್ಲಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ಗೆ ನಿಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಓಕೆನಾ, ನೆಕ್ಸ್ಟ್, ದ ಡಾಗ್ಸ್ ಡ್ಯಾಶ್ ಅಟ್ ನೈಟ್ ಬಾರ್ಕ್. ಬಾರ್ಕ್ ಅಂತ ಅಂದ್ರೆ ಬೊಗಳೋದು. ಓಕೆನಾ, ಸೊ ನಿನ್ನೆ ಹೇಳಿದ್ವಿ ಬರ್ಡ್ಸ್ ಗೆ ಚಿರ್ಪ್ ಅಂತ ಹೇಳಿದ್ವಿ. ಚಿರ್ಪ್ ಅಂತ ಅಂದ್ರೆ ದ ಸೌಂಡ್ ಮೇಕ್ಸ್ ಏನೋ ಬೈ ಬರ್ಡ್ಸ್. ಆಯ್ತಾ, ಬರ್ಡ್ಸ್ ಮಾಡುವಂತ ಸೌಂಡ್ ಗೆ ನಾವು ಚಿರ್ಪ್ ಅಂತ ಹೇಳ್ತೀವಿ. ಅಂಡ್ ನಾಯಿ ಬೊಗಳೋದಕ್ಕೆ ಏನ್ ಹೇಳ್ತೀವಿ, ಬಾರ್ಕ್ ಅಂತ ಹೇಳ್ತೀವಿ. ಓಕೆನಾ, ಸೊ ಈಗ ಏನಾಯ್ತು ಇಲ್ಲಿ, ಡಾಗ್ಸ್ ಅಂತ ಇದೆ. ಓಕೆ, ದಿಸ್ ಇಸ್ ಆಲ್ಸೋ ಇನ್ ಪ್ಲೂರಲ್, ಪ್ಲೂರಲ್ ಫಾರ್ಮ್. ಡಾಗ್ಸ್ ಅಂದ್ರೆ ನಾಯಿಗಳು, ಎಷ್ಟೊಂದಿದಾವೆ. ಓಕೆನಾ, ಸೊ ಇದಕ್ಕೆ ನಾವೇನ್ ಬರಿಬೇಕು, ಆಸ್ ಐ ಸೆಡ್
ಬೇಸಿಕ್ ವರ್ಬ್ ಯಾವಾಗ್ಲೂ ಪ್ಲೂರಲ್ ಫಾರ್ಮ್ ಅಲ್ಲೇ ಇರುತ್ತೆ, ಬಹುವಚನದಲ್ಲೇ ಇರುತ್ತೆ. ಓಕೆನಾ? ಸೊ ವಿ ಒನ್ ಬಾರ್ಕ್, ವಿ ಟೂ ಏನಾಗತ್ತೆ? ಬಾರ್ಟ್. ಓಕೆ, ಇ ಡಿ ಅನ್ನ ಸೇರಿಸ್ತೀವಿ, ಬಾರ್ಟ್. ದೆನ್ ವಿ ತ್ರೀ ಏನಾಗತ್ತೆ? ಅಗೇನ್ ಬಾರ್ಟ್. ಓಕೆ, ಸೊ ಸಿಂಗ್ಯುಲರ್ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಅಲ್ಲಿ ಡಾಗ್ಸ್ ಇಲ್ಲ ಅಂದಿದ್ರೆ, ಓನ್ಲಿ ಒನ್ ಡಾಗ್ ಇದ್ರೆ ಏನಾಗ್ತಾ ಇತ್ತು? ವಿ ಸಪೋಸ್ ಟು ಫಿಲ್ ದ ಬ್ಲಾಂಕ್ ವಿತ್ ಸಿಂಗ್ಯುಲರ್ ವರ್ಬ್. ಆಯ್ತಾ? ಎಸ್ ಎಸ್ ಪುಟ್ರಾಜು, ವೆರಿ ಗುಡ್. ದ ಡಾಗ್ಸ್ ಬಾರ್ಕ್ ಅಟ್ ನೈಟ್, ವೆರಿ ಗುಡ್. ಆಯ್ತಾ? ಸೊ ಈ ರೀತಿಯಾಗಿ ನೀವು ಆನ್ಸರ್ ಮಾಡೋಕೆ ಟ್ರೈ ಮಾಡ್ತಾ ಇದ್ರೆ ಯು ವಿಲ್ ಲರ್ನ್ ಆಟೋಮ್ಯಾಟಿಕಲಿ. ಓಕೆನಾ? ಸೊ ಜಸ್ಟ್ ವಿಡಿಯೋ ನೋಡ್ಕೊಂಡು ಕೂತ್ಕೊಂಡ್ರೆ ಅಥವಾ ಲೈಕ್ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಬರಲ್ಲ. ಓಕೆನಾ? ಸೊ ಯು ಹ್ಯಾವ್ ಟು ಲರ್ನ್ ಆನ್ ಯುವರ್ ಓನ್. ಓಕೆ, ಯಸ್. ಸೊ ಬಾರ್ಕ್ಡ್ ಬಾರ್ಕ್ಡ್ ವಿ ತ್ರೀ ಆಯ್ತು. ವಿ ಫೋರ್ ಬಾರ್ಕ್ಸ್. ಆಯ್ತಾ? ಸಿಂಗ್ಯುಲರಿಗೆ ನಾವೇನ್ ಮಾಡ್ತೀವಿ? ಬಾರ್ಕ್ಸ್. ಓಕೆ, ಎಸ್ ಅನ್ನ ಆಡ್ ಮಾಡಿದ್ವಿ. ಅಂಡ್ ಕಂಟಿನ್ಯೂಸ್ ಟೆನ್ಸ್ ಗೆ ನಾಯಿ ಬೊಗಳತಾ ಇದೆ. ಓಕೆನಾ? ಸೊ ಕಂಟಿನ್ಯೂಸ್ ಆಗಿ ಅದು ಆಕ್ಷನ್ ನಡೀತಾ ಇರೋದನ್ನ ಹೇಳೋದಿಕ್ಕೆ ಐ ಎನ್ ಜಿ ಅನ್ನ ಸೇರಿಸ್ತೀವಿ, ಬಾರ್ಕಿಂಗ್. ಓಕೆ, ಸೊ ದೀಸ್ ಆರ್ ದಿ ವಿ ಒನ್, ವಿ ಟೂ, ವಿ ತ್ರೀ, ವಿ ಫೋರ್ ಅಂಡ್ ವಿ ಫೈವ್. ಎಸ್ ನಿಖಿಲ್, ಪಾಸ್ಟ್ ಟೆನ್ಸ್ ಗೆ ಬಾರ್ಕ್ಡ್ ಆಗತ್ತೆ. ಆಯ್ತಾ? ಸೊ ಇಲ್ಲಿ ನಾನು ಹೇಳಿದೆ ಪ್ರೆಸೆಂಟ್ ಅಲ್ಲೇ ಇದೆ ಎಲ್ಲ. ಸೊ ಹಾಗಾಗಿ ನಾವು ಪ್ರೆಸೆಂಟ್ ವರ್ಬನ್ನೇ ಹಾಕ್ಬೇಕು. ಓಕೆನಾ? ಸೊ ಇಲ್ಲಿ ಡಾಗ್ಸ್ ಅಂತ ಏನು ಒಂದಕ್ಕಿಂತ ಹೆಚ್ಚು ಇದೆ ಅಲ್ವಾ, ಲೈಕ್ ಎರಡು ಮೂರು ನಾಯಿಗಳಿರ್ಬಹುದು. ಓಕೆ, ಸೊ ಅವಾಗ ಏನ್ ಹಾಕ್ಬೇಕಾಗತ್ತೆ? ನಾವು ಪ್ಲೂರಲ್ ಫಾರ್ಮ್ ಆಫ್ ವರ್ಬ್ ಅನ್ನೇ ಹಾಕ್ಬೇಕಾಗತ್ತೆ. ಓಕೆ, ಬಾರ್ಕ್ ಬಾರ್ಕ್ ಅಂತ ಹಾಕ್ಬೇಕಾಗತ್ತೆ. ಸೊ ಒಂದೇ ನಾಯಿ ಇತ್ತು ಅಂತಂದ್ರೆ ಬಾರ್ಕ್ಸ್ ಅಂತ ಹಾಕ್ತಾ ಇದ್ವಿ. ಆಯ್ತಾ? ಸೊ ನಾಯಿ ಬೊಗಳುತ್ತಾ ಇತ್ತು ನಿನ್ನೆ ರಾತ್ರಿ, ನಾಯಿ ಬೊಗಳುತ್ತಾ ಇತ್ತು. ಓಕೆನಾ? ಸೊ ನಿನ್ನೆ ಬೊಗಳುತ್ತಾ ಇತ್ತು ಅಂತ ಹೇಳೋದಕ್ಕೆ ನಾವು ಬಾರ್ಕ್ಡ್ ಅಂತ ಹೇಳ್ಬೇಕಾಗಿತ್ತು. ಓಕೆನಾ? ಬಿ ಆರ್ ಎ ಬಿ ಎ ಆರ್ ಕೆ ಇ ಡಿ. ಓಕೆನಾ ನಿಖಿಲ್? ಸೊ ನಿನ್ನೆ ಲೈಕ್ ಪಾಸ್ಟ್ ಅಲ್ಲಿ ಆಗಿರುವಂತದ್ದು, ಹಿಂದೆ ನಡೆದಿರೋದನ್ನ ಹೇಳೋದಕ್ಕೆ ನಾವು ಇ ಡಿ ಅನ್ನ ಸೇರಿಸ್ತೀವಿ ವರ್ಬಿಗೆ. ಓಕೆನಾ? ಸೊ ಯು ವಿಲ್ ಲರ್ನ್ ಇನ್ ದ ಟೆನ್ಸಸ್, ಡೋಂಟ್ ವರಿ ಎನಿವೇಸ್. ಓಕೆ, ಅಟ್ ಲೀಸ್ಟ್ ಯು ಆರ್ ಟ್ರೈಯಿಂಗ್ ಟು ಆನ್ಸರ್, ದಟ್ ಈಸ್ ಗುಡ್. ಮೈ ಮದರ್. ಓಕೆ, ಮೈ ಮದರ್ ಲೈಕ್ ಸಿಂಗ್ಯುಲರ್ ಆಗಿದೆ. ಓಕೆನಾ? ಸೊ ನನ್ನ ತಾಯಿ ಸಿಂಗ್ಯುಲರ್ ಫಾರ್ಮ್ ಅಲ್ಲಿ ಇದೆ. ದೆನ್ ಮೈ ಮದರ್ ಡ್ಯಾಶ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಓಕೆ, ಗೆಟ್ ಅಂತ ಇದೆ. ಓಕೆ, ಗೆಟ್ ಗೆ ಈಗ ನಿನ್ನೆ ನಾವು ಗೆಟ್ ಅನ್ನೋ ವರ್ಡ್ ಅನ್ನ ನೋಡಿದೀವಿ, ಹಾಗಾಗಿ ಅದಕ್ಕೆ ನೀವೀಗ ಒನ್ ಟು ತ್ರೀ ಲೈಕ್ ವಿ ಒನ್, ವಿ ಟೂ, ವಿ ತ್ರೀ, ವಿ ಫೈವ್ ವರ್ಗೂ ಬರಿಬೇಕು. ಗೆಟ್ ಗಾಟ್ ಗಾಟನ್, ಗೆಟ್ಸ್ ಗೆಟಿಂಗ್. ಓಕೆ, ನಾನು ನಿನ್ನೆ ಕ್ಲಾಸ್ ಅಲ್ಲೂ ಕೂಡ ಅದನ್ನ ಹೇಳಿದ್ದೀನಿ. ಗೆಟ್ ಗಾಟ್ ಗಾಟನ್. ಓಕೆ, ಗೆಟ್ಸ್ ಸಿಂಗ್ಯುಲರಿಗೆ ಏನಾಗುತ್ತೆ? ಗೆಟ್ಸ್. ಅಂಡ್ ಕಂಟಿನ್ಯೂಸ್ ಗೆ ಏನಾಗುತ್ತೆ? ಗೆಟಿಂಗ್. ಎಸ್, ಗೊತ್ತಾಯ್ತಾ? ಸೊ ಇಲ್ಲಿ ನಾವೀಗ ಏನಾಗ್ಬೇಕು? ಮೈ ಮದರ್ ಸಿಂಗ್ಯುಲರ್ ಇದೆ ಅಲ್ವಾ, ಸೊ ಇದಕ್ಕೆ ನಾವೇನಾಗ್ಬೇಕು ಈಗ? ಗೆಟ್ಸ್ ಅಂತ ಹಾಕ್ಬೇಕು. ಓಕೆ, ಮೈ ಮದರ್ ಗೆಟ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಎಸ್ ನಿಖಿಲ್. ಸೊ ಇದು ಗೊತ್ತಾಯ್ತಲ್ವಾ? ದೆನ್ ಶೀ ಸಿಂಗ್ಯುಲರ್ ಅಗೇನ್, ಶೀ ಅವಳು ಅಂದ್ರೆ ಒಬ್ಳೆ ಇದ್ದಾಳಲ್ವಾ, ಅವಳು. ಶೀ ಡ್ಯಾಶ್ ಫಿಶ್ ಇನ್ ದ ಟೌನ್. ಓಕೆ, ಸೊ ಅವಳು ಟೌನ್ ಅಲ್ಲಿ ಫಿಶ್ ಅನ್ನ ಮಾರ್ತಾಳೆ ಅನ್ನೋದು ಇಲ್ಲಿ ಆನ್ಸರ್ ಬರಬೇಕು. ಸೆಲ್ ಅಂತ ಇದೆ. ಓಕೆ, ಸೆಲ್ ಅನ್ನೋದು ಬೇಸಿಕ್ ವರ್ಬ್ ಅಂಡ್ ಇಟ್ ಈಸ್ ಇನ್ ಪ್ಲೂರಲ್ ಫಾರ್ಮ್. ನಮ್ಗೆ ಬೇಕಿರೋದೇನು? ಸಿಂಗ್ಯುಲರ್ ಅಲ್ವಾ, ಸೊ ಸಿಂಗ್ಯುಲರ್ ನಮ್ಗೆ ಯಾವ ರೀತಿ ಸಿಗುತ್ತೆ? ಸೆಲ್, ಸೋಲ್ಡ್, ಸೋಲ್ಡ್. ಓಕೆ, ಸೊ ದಿಸ್ ಇಸ್ ಪಾಸ್ಟ್ ಟೆನ್ಸ್. ಸೆಲ್ಲಿಗೆ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ಸೋಲ್ಡ್ ಆಗುತ್ತೆ. ಸೆಲ್ಡ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಓಕೆನಾ? ಎಸ್ ಇ ಎಲ್ ಎಲ್ ಇ ಡಿ ಅಂತ ಬರಿಬೇಡಿ, ತಪ್ಪಾಗುತ್ತೆ. ದಿಸ್ ಇಸ್ ಸೋಲ್ಡ್. ಓಕೆನಾ? ಸೆಲ್, ಸೋಲ್ಡ್, ಸೋಲ್ಡ್, ಸೆಲ್ಸ್. ಓಕೆ, ಇದು ಸಿಂಗ್ಯುಲರ್ ಆಗುತ್ತೆ. ಸೆಲ್ಸ್ ಎಸ್ ಅನ್ನ ಆಡ್ ಮಾಡಿದ್ರೆ ಸಿಂಗ್ಯುಲರ್ ಆಗುತ್ತೆ, ಸೆಲ್ಸ್ ಅಂತ ಆಯ್ತು. ಅಂಡ್ ಮಾರ್ತಾ ಇದ್ದಾಳೆ. ಓಕೆ, ಕಂಟಿನ್ಯೂಸ್ ಆಗಿ ಹೇಳ್ಬೇಕು ಅಂದ್ರೆ ಏನಾಗುತ್ತೆ? ಸೆಲ್ಲಿಂಗ್. ಓಕೆ, ಐ ಎನ್ ಜಿ ಅನ್ನ ಸೇರಿಸ್ತೀವಿ. ಸೊ ನಮ್ಗೆ ಇವಾಗ ಬೇಕಿರೋದೇನು? ಸಿಂಗ್ಯುಲರ್ ಫಾರ್ಮ್. ಸೊ ಇಲ್ಲಿ ಸೆಲ್ಸ್ ಅಂತ ಹಾಕ್ಬೇಕು. ಓಕೆನಾ? ಸೊ ಅವಳು ಟೌನ್ ಅಲ್ಲಿ ಫಿಶ್ ಅನ್ನ ಮಾರ್ತಿದ್ದಾಳೆ ಅಟ್ ಪ್ರೆಸೆಂಟ್, ಅಂದ್ರೆ ಇವತ್ತು ಇವಾಗ. ಓಕೆನಾ? ಅಥವಾ ಎವ್ರಿ ಡೇ. ಸೊ ದಿನ ಬೆಳಗಾದ್ರೆ ಅವಳು ಫಿಶ್ ಅನ್ನ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಅಥವಾ ಟೌನ್ ಅಲ್ಲಿ ಮಾರ್ತಾಳೆ. ಸೊ ಎವ್ರಿ ಡೇ, ಸೊ ಎವ್ರಿ ಟೈಮ್ ಹ್ಯಾಬಿಟ್ ಆದ್ರೆ ಅದನ್ನ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಅಲ್ಲಿ ಹೇಳ್ತೀವಿ. ಓಕೆನಾ? ಸೊ ಇಷ್ಟು ಗೊತ್ತಾಯ್ತಲ್ವಾ?
ಶಾಲ್ ಐ ಮೂವ್ ಟು ನೆಕ್ಸ್ಟ್ ಒನ್. ಸೊ ಇಲ್ಲಿವರೆಗೂ ನಾವು ಮೇನ್ ವರ್ಬ್ಸ್ ಅನ್ನ ನೋಡಿದ್ವಿ, ಯಾವ ರೀತಿಯಾಗಿ ವರ್ಬ್ ಅನ್ನ ಅಕಾರ್ಡಿಂಗ್ ಟು ದ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನಾವೇನು ಬ್ಲಾಂಕ್ ಅಲ್ಲಿ ನಾವು ಫಿಲ್ ಮಾಡಬೇಕು ಅಂತ ನೋಡಿದ್ವಿ. ಅಂಡ್ ನೆಕ್ಸ್ಟ್ ಇವಾಗ, ಸೊ ನೆಕ್ಸ್ಟ್ ಬಿ ಫಾರ್ಮ್ ಆಫ್ ವರ್ಬ್ಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಈಸ್, ಆಮ್, ಆರ್. ಓಕೆ, ಸೊ ಇದೇನಾಗುತ್ತೆ, ಕಂಟಿನ್ಯೂಸ್ ಟೆನ್ಸ್ ಬರುತ್ತೆ. ಓಕೆ, ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಓಕೆನಾ, ಸೊ ಟು ಬಿ ಫಾರ್ಮ್ ಅನ್ನ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ, ಸೊ ಪ್ರೆಸೆಂಟ್ ಅಂದ್ರೆ ವರ್ತಮಾನದಲ್ಲಿ ನಡೀತಿರುವಂತಹ ಲೈಕ್ ಘಟನೆಗಳಿಗೆ ನಾವು ಈಸ್, ಆಮ್, ಆರ್ ಅನ್ನ ಯೂಸ್ ಮಾಡ್ತೀವಿ. ಅಂಡ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಇದ್ದಾಗ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿದೀನಿ. ಓಕೆ, ಸೊ ಇನ್ನೊಂದ್ಸಲ ಹೇಳ್ತೀನಿ, ಈಸ್ ಅನ್ನ ನಾವು ಸಿಂಗ್ಯುಲರ್ ಇದ್ದಾಗ, ಓಕೆ, ಸಿಂಗ್ಯುಲರ್ ಅಂದ್ರೆ ಒಂದು, ಆಯ್ತಾ, ಒಂದು ಹುಡುಗಿ, ಒಂದು ಹುಡುಗ, ಒಂದು ಪೆನ್ನು, ಒಂದು ಬಾಟಲ್, ಒಂದ್ ಲ್ಯಾಪ್ಟಾಪ್, ಒಂದ್ ಲೈಟ್, ಒಂದ್ ಮೌಸ್. ಓಕೆ, ಸೊ ಫಾರ್ ಎವ್ರಿ ಒನ್ ಒನ್ ನಾವು ಈಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಅದು ಪ್ಲೂರಲ್ ಆಗಿದ್ರೆ ಲೈಕ್ ಒಂದಕ್ಕಿಂತ ಹೆಚ್ಚಾಗಿದ್ರೆ ಅದಕ್ಕೆ ಏನನ್ನ ಯೂಸ್ ಮಾಡ್ತೀವಿ, ಆರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಪ್ಲೂರಲ್, ಡು ಯು ರಿಮೆಂಬರ್? ಸೊ ನಾನು ಟು ಬಿ ಫಾರ್ಮ್ ಆಫ್ ವರ್ಬ್ಸ್ ಅನ್ನ ಮಾಡ್ಬೇಕಾದ್ರೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸೊ ನೆನ್ಪಿದ್ಯಾ? ಆಮ್ ಅನ್ನ ಅಲ್ಲಿ ಯೂಸ್ ಮಾಡ್ತೀವಿ, ಐ ಜೊತೆಗೆ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಆಲ್ವೇಸ್ ಐ ಜೊತೆಗೆ ಮಾತ್ರನೇ ಆಮ್ ಬರುತ್ತೆ, ಬೇರೆ ಯಾವುದಕ್ಕೂ ಬರಲ್ಲ. ಓಕೆನಾ, ಸೊ ಲೆಟ್ಸ್ ಟ್ರೈ ವಿತ್ ಅಸ್. ಸೊ ಗೊತ್ತಾಯ್ತಲ್ವಾ, ಸಿಂಗ್ಯುಲರ್ ಇದ್ದಾಗ ಏನನ್ನ ಯೂಸ್ ಮಾಡ್ತೀವಿ, ಅಂಡ್ ಪ್ಲೂರಲ್ ಇದ್ದಾಗ ಏನನ್ನ ಯೂಸ್ ಮಾಡ್ತೀವಿ, ಐ ಇದ್ದಾಗ ಏನನ್ನ ಯೂಸ್ ಮಾಡ್ತೀವಿ ಅಂತ. ಆರ್ ಯು ಗೆಟಿಂಗ್ ದ ಪಾಯಿಂಟ್? ಓಕೆ, ಇಫ್ ಯು ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಲೆಟ್ ಮೀ ನೋ, ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಒನ್ಸ್ ಅಗೈನ್ ಆರ್ ಕ್ಲಿಯರ್ಲಿ. ಓಕೆನಾ, ಸೊ ಈಗ ನೋಡ್ತಾ ಹೋಗೋಣ. ಪವಿತ್ರ ಡ್ಯಾಶ್ ಮೈ ಸಿಸ್ಟರ್, ಪವಿತ್ರ ನನ್ನ ಸಹೋದರಿ ಅಂತ ಇದೆ. ಓಕೆನಾ, ಸೊ ಇದು ಸಿಂಗ್ಯುಲರ್. ಸೊ ಪವಿತ್ರ ಅನ್ನೋಳು ಒಬ್ಬಳೆ ಅಲ್ವಾ, ಸೊ ನಾವಿಲ್ಲಿ ಏನ್ ಫಿಲ್ ಮಾಡ್ಬೇಕು ಇವಾಗ? ಯಸ್ ಗೈಸ್, ಟ್ರೈ ಟು ಆನ್ಸರ್ ದ ಕ್ವೆಶನ್. ಪವಿತ್ರ ಡ್ಯಾಶ್ ಮೈ ಸಿಸ್ಟರ್, ಓಕೆ, ಅದು ಸಿಂಗ್ಯುಲರ್ ಆಗಿದೆ. ಎಸ್ ಪುಟ್ರಾಜು, ವೆರಿ ಗುಡ್. ಓಕೆ, ಈಸ್ ಅಂತ ಆಗ್ಬೇಕು, ಪವಿತ್ರ ಈಸ್ ಮೈ ಸಿಸ್ಟರ್. ಓಕೆನಾ, ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ, ಈಸ್ ಅನ್ನ ಯೂಸ್ ಮಾಡಿದೀವಿ ಸಿಂಗ್ಯುಲರ್ ಪವಿತ್ರ ಜೊತೆ. ಎಸ್, ವೆರಿ ಗುಡ್, ಈಸ್. ಸೊ ನೆಕ್ಸ್ಟ್ ಒನ್, ಐ ಡ್ಯಾಶ್ ವೆರಿ ಇಂಟ್ರೆಸ್ಟೆಡ್ ಇನ್ ದ ನ್ಯೂ ಪ್ರಾಜೆಕ್ಟ್. ಓಕೆ, ಸೊ ನನಗೆ ನ್ಯೂ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಆಸಕ್ತಿ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ಸೊ ಐ ಜೊತೆ ಯಾವಾಗ್ಲೂ ಏನ್ ಬರುತ್ತೆ ಅಂತ ಹೇಳಿದೀನಿ. ಸೊ ವಾಟ್ ವಿ ಸಪೋಸ್ ಟು ಫಿಲ್ ಹಿಯರ್? ಐ, ಎಸ್, ವೆರಿ ಗುಡ್, ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ದ ನ್ಯೂ ಪ್ರಾಜೆಕ್ಟ್. ವಿ ಡ್ಯಾಶ್ ಬೆಸ್ಟ್ ಫ್ರೆಂಡ್ಸ್, ವಿ ಇಲ್ಲಿ ಏನಾಗಿದೆ, ಪ್ಲೂರಲ್. ಓಕೆ, ದಿಸ್ ಇಸ್ ಪ್ಲೂರಲ್. ಸೊ ಎಸ್, ವೆರಿ ಗುಡ್, ವಿ ಆರ್. ಸೊ ಐ ಹೋಪ್ ಯು ಆರ್ ಗೆಟಿಂಗ್ ದ ಪಾಯಿಂಟ್. ಓಕೆ, ನೆಕ್ಸ್ಟ್ ಒನ್, ವಿನುತಾ ಡ್ಯಾಶ್ ಮೈ ಫ್ರೆಂಡ್ ಸಿನ್ಸ್ ಕ್ಲಾಸ್ ಟು. ಸೊ ಎರಡನೇ ತರಗತಿ ಇದ್ದಾಗ್ಲಿಂದನು ಶೀಸ್, ನಾನೇ ಹೇಳ್ದೆ ಆನ್ಸರು, ಎಸ್, ವಿನುತಾ ಈಸ್. ವಿನುತಾ ಸಿಂಗ್ಯುಲರ್ ಆಗಿದೆ ಅಲ್ವಾ, ವಿನುತಾ ಈಸ್ ಮೈ ಫ್ರೆಂಡ್ ಸಿನ್ಸ್ ಕ್ಲಾಸ್ ಟು. ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್, ಸೊ ಕ್ವೆಶನ್ ಫಾರ್ಮ್ ಅಲ್ಲಿ ಇದೆ ನೋಡಿ, ಡ್ಯಾಶ್ ಯು ಹ್ಯಾಪಿ ಹಿಯರ್, ಯು ಅಂತ ಇದೆ ನೋಡಿ, ಪ್ಲೂರಲ್ ಫಾರ್ಮ್. ಸೊ ಯು ನೀನು ಅಂತಾನು ಆಗುತ್ತೆ, ನೀವು ಅಂತಾನು ಆಗುತ್ತೆ, ನೀನು ಅಥವಾ ನೀವು. ಬಟ್ ನಾವು ಯು ಅನ್ನ ಯಾವಾಗ್ಲೂ ಪ್ಲೂರಲ್ ಅಲ್ಲೇ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಬಹುವಚನವಾಗೇ ಯೂಸ್ ಮಾಡ್ತೀವಿ. ಎಸ್, ವೆರಿ ಗುಡ್, ಬಹುವಚನವಾಗೇ ಯೂಸ್ ಮಾಡ್ತೀವಿ. ಸೊ ಪ್ಲೂರಲ್ ವರ್ಬ್ ಅನ್ನೇ ಹಾಕ್ಬೇಕಾಗತ್ತೆ. ಸೊ ಆರ್ ಯು ಹ್ಯಾಪಿ ಹಿಯರ್? ಎಸ್, ವೆರಿ ಗುಡ್, ಯು ಜೊತೆಗೆ ನಾವು ಪ್ಲೂರಲ್ ಫಾರ್ಮ್ ಆಫ್ ವರ್ಬ್ ಅನ್ನೇ ಯೂಸ್ ಮಾಡಬೇಕು. ಓಕೆನಾ, ಎಸ್, ಆರ್ ಯು ಹ್ಯಾಪಿ ಹಿಯರ್? ಸೊ ನೆಕ್ಸ್ಟ್, ಡ್ಯಾಶ್ ದಿಸ್ ಯುವರ್ ಬುಕ್.
ಎಸ್ ಈಸ್ ದಿಸ್ ಯುವರ್ ಬುಕ್. ಸೊ ದಿಸ್ ಯುವರ್ ಅಲ್ಲಿ ಬುಕ್ ಅಂದ್ರೆ ಅಲ್ಲಿ ಒಂದೇ ಇದೆ ಅಲ್ವಾ, ಸೊ ದಿಸ್ ಅನ್ನೋದು ಕೂಡ ಒಂದನ್ನೇ ಸೂಚಿಸ್ತಾ ಇದೆ, ಸೊ ಬುಕ್ ಅನ್ನೋದು ಕೂಡ ಒಂದೇ ಅನ್ನೋದನ್ನ ಸೂಚಿಸ್ತಾ ಇದೆ. ಸೊ ನಮಗ್ ಗೊತ್ತಾಯ್ತು ಸಿಂಗ್ಯುಲರ್ ಅಂತ, ಸೊ ಹಾಗಾಗಿ ಈಸ್ ಅಂತ ಹಾಕ್ಬೇಕು. ಇಸ್ ದಿಸ್ ಯುವರ್ ಬುಕ್? ಓಕೆ, ಕ್ವೆಶನ್ ನೆಕ್ಸ್ಟ್. ಐ ಡ್ಯಾಶ್ ಗೋಯಿಂಗ್ ಟು ಮೀಟ್ ಮೈ ಅಂಕಲ್ ಟುಡೇ. ಸೊ ಐ ಜೊತೆಗೆ ನಾವು ಏನನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದೆ, ಐ ಆಮ್. ಎಸ್, ವೆರಿ ಗುಡ್ ಪುಟ್ರಾಜು, ನೀವು ಆನ್ಸರ್ ಮಾಡಿದ್ದೀರಾ. ಎಸ್, ನೆಕ್ಸ್ಟ್ ಒನ್. ಡ್ಯಾಶ್ ಯು ಅವೇರ್ ಆಫ್ ದಿಸ್ ಪೋಮ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್? ಎಸ್, ಯು ಜೊತೆಗೆ ಆರ್ ನ ಯೂಸ್ ಮಾಡ್ಬೇಕು ಅಂತ ನಿಮಗ್ ಗೊತ್ತಾಗಿದೆ. ಸೊ ಆರ್ ಯು, ಆರ್ ಯು ಅವೇರ್ ಆಫ್ ದಿಸ್ ಪೋಮ್ ರಿಟನ್ ಬೈ ವಿಲಿಯಂ ಶೇಕ್ಸ್ಪಿಯರ್? ನಿನಗ್ ಗೊತ್ತಾ ಇದು ಶೇಕ್ಸ್ಪಿಯರ್ ಬರ್ದಿರುವಂತಹ ಪದ್ಯ ಅಂತ ಅಂತ ಕ್ವೆಶನ್ ಮಾಡ್ತಿರೋದು. ಓಕೆನಾ? ಸೊ ಗೊತ್ತಾಯ್ತಲ್ವಾ ಇದು ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ. ಸೊ ನೆಕ್ಸ್ಟ್ ಬೇಗ ಬೇಗ ಇನ್ನೊಂದಷ್ಟು ಹೇಳ್ ನೋಡ್ಬಿಡೋಣ. ಬುಕ್ಸ್ ಅಂತ ಇದ್ದಿದ್ರೆ ಎಸ್, ಸೊ ಇಲ್ಲಿ ಬುಕ್ಸ್ ಅಂತ ಇದ್ದಿದ್ರೆ ಆರ್ ಆಗ್ತಾಯ್ತು. ಓಕೆನಾ? ಲೈಕ್ ಡ್ಯಾಶ್. ಓಕೆ ಓಕೆ, ಸಾರಿ ಸಾರಿ, ದೀಸ್ ದಿಸ್ ಆಗ್ತಿರ್ಲಿಲ್ಲ, ಅದು ದೀಸ್. ಓಕೆನಾ? ದೀಸ್ ಯುವರ್ ಬುಕ್ಸ್. ಓಕೆ, ಸೊ ಇಲ್ಲಿ ದಿಸ್ ಅಂತ ಅಂದ್ರೆ ಸಿಂಗ್ಯುಲರ್ ನ ಹೇಳುತ್ತೆ. ಓಕೆ, ಸೊ ಇಲ್ಲಿ ಪ್ಲೂರಲ್ ಆಗಿದ್ರೆ ಬುಕ್ಸ್ ಅಂತ ಇದ್ರೆ ಅದೇನಾಗುತ್ತೆ, ಇದು ದೀಸ್ ಅಂತ ಆಗತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಇದು ಕೂಡ ಏನಾಗತ್ತೆ, ಆರ್ ಅಂತ ಆಗತ್ತೆ. ಓಕೆನಾ? ಆರ್ ದೀಸ್ ಯುವರ್ ಬುಕ್ಸ್? ಸೊ ಇಲ್ಲಿರೋದು ನಿನ್ನ ಬುಕ್ಸ್ಗಳ. ಓಕೆನಾ? ಸೊ ಅಲ್ಲಿ ಏನಾಗುತ್ತೆ, ಪ್ಲೂರಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ದೀಸ್. ಓಕೆನಾ? ಎಸ್. ಸೊ ನೆಕ್ಸ್ಟ್, ಯಾ, ಇಂಡಿಯಾ ಡ್ಯಾಶ್ ಅ ಸೆಕ್ಯುಲರ್ ಕಂಟ್ರಿ. ಸೊ ಇಂಡಿಯಾ ಸಿಂಗ್ಯುಲರ್ ಆಗಿದೆ. ಸೊ ಏನಾಗುತ್ತೆ ಅಲ್ಲಿ, ಸೊ ಇಂಡಿಯಾ ಒಂದು ಜಾತ್ಯಾತೀತ ರಾಷ್ಟ್ರ. ಎಸ್, ಇಂಡಿಯಾ ಈಸ್, ವೆರಿ ಗುಡ್, ಇಂಡಿಯಾ ಈಸ್ ಅ. ಸೊ ಎ ಅಥವಾ ಆನ್ ಇದ್ರೆ ಅದು ಏನನ್ನ ಸೂಚಿಸುತ್ತೆ, ಸಿಂಗ್ಯುಲರ್ ಒಂದು ಅಂತಾನೆ ಸೂಚಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್, ದ ಚಿಲ್ಡ್ರನ್ ಡ್ಯಾಶ್ ಸ್ಟಡಿಂಗ್ ಫಾರ್ ದೇರ್ ಎಕ್ಸಾಮ್ಸ್. ಎಸ್ ಬಸವರಾಜು, ಈಸ್, ವೆರಿ ಗುಡ್. ಸೊ ಇಂಡಿಯಾ ಈಸ್ ಅ ಸೆಕ್ಯುಲರ್ ಕಂಟ್ರಿ. ಸೊ ನೆಕ್ಸ್ಟ್ ಕ್ವೆಶನ್, ದ ಚಿಲ್ಡ್ರನ್ ಡ್ಯಾಶ್ ಸ್ಟಡಿಂಗ್ ಫಾರ್ ದೇರ್ ಎಕ್ಸಾಮ್ಸ್. ಮಕ್ಕಳು ಅವರ ಎಕ್ಸಾಮಿಗೆ ಓದ್ಕೊಳ್ತಾ ಇದ್ದಾರೆ. ಓಕೆ, ಸೊ ಈಗ ಮಕ್ಕಳು, ಚಿಲ್ಡ್ರನ್ ಅಂತಂದ್ರೆ ಪ್ಲೂರಲ್ ಆಯ್ತಲ್ವಾ, ಲೈಕ್ ಒಂದೇ ಒಂದ್ ಮಗು ಆದ್ರೆ ಚೈಲ್ಡ್ ಅಂತ ಹೇಳ್ತೀವಿ. ಸೊ ಜಾಸ್ತಿ ಜನ ಇದ್ರೆ ಅದಕ್ಕೆ ಚಿಲ್ಡ್ರನ್ ಅಂತ ಹೇಳ್ತೀವಿ. ಎಸ್, ವಾಟ್ ವಿ ಸಪೋಸ್ ಟು ಫಿಲ್ ದಟ್, ಫಿಲ್ ದೇರ್? ಎಸ್, ಸೊ ದ ಚಿಲ್ಡ್ರನ್ ಆರ್, ಆಯ್ತಾ, ದ ಚಿಲ್ಡ್ರನ್ ಆರ್ ಸ್ಟಡಿಂಗ್ ಫಾರ್ ದೇರ್ ಎಕ್ಸಾಮ್ಸ್. ದ ಬಾಯ್ ಡ್ಯಾಶ್ ವೆರಿ ಮಿಸ್ಚೀವಿಯಸ್. ಮಿಸ್ಚೀವಿಯಸ್ ಅಂದ್ರೆ ತುಂಟ ಅಂತ ಅರ್ಥ ಬರುತ್ತೆ. ಆಯ್ತಾ, ಈ ಹುಡುಗ ಅಥವಾ ಈ ಮಗು ತುಂಬಾ ತುಂಟ ಆಗಿದ್ದಾನೆ. ಓಕೆ, ಸೊ ದ ಬಾಯ್ ಅನ್ನೋದೇನಾಗಿದೆ ಇಲ್ಲಿ, ಸಿಂಗ್ಯುಲರ್ ಆಗಿದೆ. ಎಸ್ ಬಸವರಾಜು, ವೆರಿ ಗುಡ್. ದ ಚಿಲ್ಡ್ರನ್ ಆರ್, ಎಸ್, ವೆರಿ ಗುಡ್. ಓಕೆ, ದ ಬಾಯ್ ಅನ್ನೋದೇನಾಗಿದೆ ಇಲ್ಲಿ, ಸಿಂಗ್ಯುಲರ್ ಆಗಿದೆ. ಸೊ ಅಲ್ಲಿ ಏನಾಗ್ಬೇಕಾಗತ್ತೆ, ದ ಬಾಯ್ ಈಸ್, ದ ಬಾಯ್ ಈಸ್ ವೆರಿ ಮಿಸ್ಚೀವಿಯಸ್. ಮಿಸ್ಚೀವಿಯಸ್ ಅಂತಂದ್ರೆ ಲೈಕ್ ನಾಟಿ, ನಾಟಿ ಅಂತ ಹೇಳ್ತೀವಲ್ವ, ಅಂದ್ರೆ ತುಂಬಾ ತರ್ಲೆ ಮಾಡ್ತಾನೆ ಅಂತ. ಸೊ ಅದಕ್ಕೆ ಮಿಸ್ಚೀವಿಯಸ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ರೀತಿಯಾದ ಒಂದೊಂದು ಪದಗಳನ್ನೇ ನೀವು ಕಲಿತಾ ಹೋಗ್ಬೇಕು. ಓಕೆನಾ? ಸೊ ಸೆಕ್ಯುಲರ್ ಅಂತಂದ್ರೆ ಜಾತ್ಯಾತೀತ ಅಂತ, ಮಿಸ್ಚೀವಿಯಸ್ ಅಂತಂದ್ರೆ ತುಂಟತನ ಅಂತ. ಓಕೆನಾ? ಸೊ ಒಂದೊಂದೇ ವರ್ಡನ್ನು ಕೂಡ ನಿಮ್ಮ ವೊಕ್ಯಾಬ್ಯುಲರಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು. ಎಸ್, ವೆರಿ ಗುಡ್, ಈಸ್ ಆನ್ಸರ್ ಬರುತ್ತೆ. ಎಸ್, ನೆಕ್ಸ್ಟ್, ಐ, ಐಗೆ ಬೇರೆ ಏನು ಯೋಚನೆ ಮಾಡೋಂಗಿಲ್ಲ, ಐ ಆಮ್.
ಐ ಆಮ್ ಫೀಲಿಂಗ್ ಹಂಗ್ರಿ. ಓಕೆ, ಸೊ ನೆಕ್ಸ್ಟ್ ದ ಡಾಗ್. ಸೊ ನನ್ನ ಹಿಂದಿನ ಸೆಂಟೆನ್ಸ್ ಅಲ್ಲಿ ಹೇಳ್ದೆ ಅಲ್ವಾ, ಮೇನ್ ವರ್ಬ್ ನ ಮಾತಾಡ್ಬೇಕಾದ್ರೆ, ಸೊ ದ ಡಾಗ್, ಎಸ್ ಐ ಆಮ್, ಡಾಗ್ ಈಸ್ ಬಾರ್ಕಿಂಗ್ ಅಟ್ ಅ ಸ್ಟ್ರೇಂಜರ್. ಅಪರಿಚಿತನ ಮೇಲೆ, ಅಪರಿಚಿತ ಬಂದಾಗ ಏನಾಗುತ್ತೆ, ಡಾಗ್ ಏನ್ ಮಾಡುತ್ತೆ, ಬೊಗಳುತ್ತಾ ಇದೆ. ಓಕೆನಾ, ಅಂದ್ರೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಆಕ್ಷನ್, ಬೊಗಳುತ್ತಾ ಇದೆ ಅಟ್ ಪ್ರೆಸೆಂಟ್. ಓಕೆನಾ, ದ ಕ್ಯಾಟ್ಸ್ ಡ್ಯಾಶ್ ಫೈಟಿಂಗ್ ಫಾರ್ ಮಿಲ್ಕ್, ಎಸ್ ದ ಕ್ಯಾಟ್ಸ್ ಪ್ಲೂರಲ್, ದ ಕ್ಯಾಟ್ಸ್ ಡ್ಯಾಶ್ ಫೈಟಿಂಗ್ ಫಾರ್ ಮಿಲ್ಕ್. ಸೊ ಕ್ಯಾಟ್ಸ್ ಅನ್ನೋದೇನಾಗಿದೆ ಇಲ್ಲಿ, ಪ್ಲೂರಲ್ ಫಾರ್ಮ್ ಆಗಿದೆ. ಸೊ ನಾವೇನ್ ಯೂಸ್ ಮಾಡ್ಬೇಕು ಇಲ್ಲಿ, ಆರ್ ಅಂತ ಯೂಸ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಆಕ್ಷನ್ ನಡೀತಿರುವಂತಹ ಪ್ರತಿ ಸೆಂಟೆನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಕಂಟಿನ್ಯೂಸ್ ಟೆನ್ಸ್ ಆಗಿರುತ್ತೆ. ಓಕೆನಾ, ಸೊ ಇಲ್ಲಿ ನೋಡಿ, ದ ಚಿಲ್ಡ್ರನ್ ಸ್ಟಡಿಂಗ್, ಐ ಎನ್ ಜಿ ಬಂದಿರೋ ಕಡೆ ಎಲ್ಲ ಆರ್ ಅಥವಾ ಈಸ್ ಅಂತ ಬಂದಿದೆ ನೋಡಿ. ಫೀಲಿಂಗ್ ಐ ಎನ್ ಜಿ, ಐ ಆಮ್ ಫೀಲಿಂಗ್, ಬಾರ್ಕಿಂಗ್ ಓಕೆ ಈಸ್ ಬಾರ್ಕಿಂಗ್, ಆಕ್ಷನ್ ಇರುವಂತ ಸೆಂಟೆನ್ಸ್. ಓಕೆ, ಸೊ ಇದು ಆಕ್ಷನ್ ಅಲ್ಲ. ಓಕೆನಾ, ಇಂಡಿಯಾ ಈಸ್ ಎ ಸೆಕ್ಯುಲರ್ ಕಂಟ್ರಿ, ಆಕ್ಷನ್ ಅಲ್ಲ, ದಿಸ್ ಇಸ್ ಎ ಪಾಸಿಟಿವ್ ಸೆಂಟೆನ್ಸ್. ಓಕೆನಾ, ಸೊ ಇಲ್ಲಿ ಕ್ಯಾಟ್ಸ್ ಆರ್ ಫೈಟಿಂಗ್, ಐ ಎನ್ ಜಿ ಇದೆ ನೋಡಿ, ಆರ್ ಜೊತೆ ಐ ಎನ್ ಜಿ, ಈಸ್ ಜೊತೆ ಐ ಎನ್ ಜಿ, ಆಮ್ ಜೊತೆ ಐ ಎನ್ ಜಿ. ಓಕೆನಾ, ಸೊ ಇದನ್ನೇ ನಾವು ಹೇಳೋದು ಕಂಟಿನ್ಯೂಸ್ ಟೆನ್ಸ್ ಅಂತ. ಎಸ್ ವೆರಿ ಗುಡ್, ದ ಕ್ಯಾಟ್ಸ್ ಆರ್ ಫೈಟಿಂಗ್ ಫಾರ್ ಮಿಲ್ಕ್. ಸೊ ನೆಕ್ಸ್ಟ್, ಡ್ಯಾಶ್ ಯು ಶೋರ್ ವಾಟ್ ಯು ಸೆಡ್ ಈಸ್ ಟ್ರೂ. ಸೊ ನೀನ್ ಏನ್ ಹೇಳ್ತಾ ಇದೀಯ ಅದ್ ನಿಜ ಅಂತ ನಿಂಗೆ ಗೊತ್ತಾ ಅಂತ ಕ್ವೆಶನ್ ಇದು. ಸೊ ಇದು ಸ್ಮಾಲ್ ಲೆಟರ್ ಆಗ್ಬೇಕು, ಎಸ್ ಆರ್ ಯು. ಓಕೆ, ಆರ್ ಯು ಶೋರ್ ವಾಟ್ ಯು ಸೆಟ್ ಇಸ್ ಟ್ರೂ. ಸೊ ನಿನಗ್ ಆರ್ ಯು ಶೋರ್ ಅಂತಂದ್ರೆ ನಿನಗ್ ಗೊತ್ತಾ, ನಿನ್ಗ ಏನೋ ಅಕ್ಯೂರೇಟ್ ಆಗಿದೆಯಾ, ನೀನ್ ಹೇಳ್ತಾ ಇರೋದು ಸತ್ಯ ಅಂತ. ಓಕೆ, ಸೊ ಇಷ್ಟು ಗೊತ್ತಾಯ್ತಲ್ವಾ, ಈಸ್ ಮತ್ತೆ ಆಮ್ ಮತ್ತೆ ಆರ್ ಅನ್ನ ಯಾವ ರೀತಿಯಾಗಿ ಸಿಂಗ್ಯುಲರ್ ಇದ್ದಾಗ ಮತ್ತೆ ಪ್ಲೂರಲ್ ಇದ್ದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡೋದು ಅಂತ. ಓಕೆನಾ, ಸೊ ನೆಕ್ಸ್ಟ್ ಇವಾಗ ವಾಸ್ ಮತ್ತೆ ವರ್ ಅನ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂದ್ರೆ, ಹಿಂದೆ ನಡೆದಿರುವಂತಹ ಘಟನೆಗಳನ್ನ ನಾವು ಈಗ ಹೇಳ್ಬೇಕು ಅಂತಂದಾಗ ಪಾಸ್ಟ್ ಟೆನ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಪಾಸ್ಟ್ ಟೆನ್ಸ್ ಅಲ್ಲೂ ಕೂಡ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಬರುತ್ತೆ. ಓಕೆನಾ, ಸೊ ವಾಸ್ ಅನ್ನ ನಾವು ಸಿಂಗ್ಯುಲರಿಗೆ ಯೂಸ್ ಮಾಡ್ತೀವಿ. ಓಕೆ, ಐ, ಶಿ, ಹಿ, ಇಟ್, ಓಕೆ ಎನಿ ನೌನ್ ಅಥವಾ ಪ್ರೊನೌನ್. ಓಕೆನಾ, ಸೊ ಇದೆಲ್ಲ ಪ್ರೊನೌನ್ ಆಗಿರುತ್ತೆ ಅಂಡ್ ನೌನ್ ಲೈಕ್ ರವಿ, ಮನು, ಸೀತಾ, ರಶ್ಮಿ, ಸೊ ಅದೆಲ್ಲ ನೌನ್ಸ್ ಆಗುತ್ತಲ್ವಾ. ಸೊ ಒಂದು ಇರೋದಕ್ಕೆ ನಾವು ಅದನ್ನ ಸಿಂಗ್ಯುಲರ್ ಅಂತ ಹೇಳ್ತೀವಿ. ಅಂಡ್ ಐ ವಾಸ್, ಶಿ ವಾಸ್, ಹಿ ವಾಸ್, ಇಟ್ ವಾಸ್ ಅಂಡ್ ನೌನ್, ಎನಿ ನೌನ್, ಆಯ್ತಾ, ನಾಮಪದಗಳ ಜೊತೆಗೆ ನಾವು ವಾಸ್ ಅನ್ನ ಯೂಸ್ ಮಾಡ್ತೀವಿ ಪಾಸ್ಟ್ ಟೆನ್ಸಿಗೆ. ಅಂದ್ರೆ ಈಗಾಗ್ಲೇ ನಡೆದಿರುವಂತಹ ಘಟನೆಗಳು ಅಥವಾ ನಡೆದಿರುವಂತಹ ಆಕ್ಷನ್ಸ್ ಅನ್ನ ಹೇಳ್ಬೇಕಾದಾಗ ನಾವು ವಾಸ್ ಮತ್ತೆ ವರ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೊ ಎಸ್ ವರ್, ಈಗ ವರ್ ಅನ್ನ ಪ್ಲೂರಲ್, ಇದು ಸಿಂಗ್ಯುಲರ್ ಆಯ್ತಲ್ವಾ, ಇದೇನಾಗತ್ತೆ ಪ್ಲೂರಲ್ ಫಾರ್ಮ್ ಆಗತ್ತೆ. ಓಕೆ, ವರ್ ಅನ್ನ ಯಾವ್ದು ಜೊತೆ ಯೂಸ್ ಮಾಡ್ತೀವಿ ಅಂದ್ರೆ ದೇ, ಓಕೆ ವಿ, ಯು, ದೇ, ವೇ, ವಿ, ಯು. ಓಕೆನಾ, ಸೊ ಇದೇನಾಗುತ್ತೆ ಪ್ಲೂರಲ್ ಫಾರ್ಮ್ ಆಗತ್ತೆ, ಅವರು, ನಾವು, ನೀವು. ಓಕೆನಾ, ಸೊ ಅಲ್ಲಿ ನೀನು, ಯು ಅಂದ್ರೆ ನೀನು ಅಂತ ಕೂಡ ಬರುತ್ತೆ, ಬಟ್ ಅದನ್ನ ನಾನು ಪ್ಲೂರಲ್ ಅಂತಾನೆ ಹೇಳ್ದೆ ಅಲ್ವಾ, ಸೊ ವರ್ ಅಂತಾನೆ ಯೂಸ್ ಮಾಡ್ಬೇಕು. ಓಕೆನಾ, ಎಸ್, ಇವಾಗ ನೋಡೋಣ. ಸೊ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನ್, ಎಸ್. ಸೊ ದೇರ್ ಡ್ಯಾಶ್ ಮೆನಿ ಪೀಪಲ್ ಅಟ್ ದ ಶೋ. ಓಕೆ, ಒಂದು ಶೋ ನಡೀತಾ ಇದೆ, ಅಲ್ಲಿ ಎಷ್ಟೊಂದು ಜನ ಇದ್ದಾರೆ. ಓಕೆ,
there dash many people at the show. Yesterday I attended a circus show. ಆಯ್ತಾ, ಅಲ್ಲಿ ತುಂಬಾ ಜನ ಇದ್ರು ಅಂತ ಹೇಳ್ಬೇಕು. ನೋ ಪುಟ್ರಾಜು, ವಿ ಆರ್ ಟಾಕಿಂಗ್ ಅಬೌಟ್ ಪಾಸ್ಟ್, ಆಲ್ರೆಡಿ ನಡೆದಿರುವಂತದ್ದು. ಓಕೆನಾ, ಬಟ್ ಯು ಆರ್ ಗುಡ್, ಅದು ಪ್ಲೂರಲ್ ಅಂತ ಗೊತ್ತಾಗಿದೆ ನಿಮ್ಗೆ. ಓಕೆನಾ, ದೇರ್ ವರ್. ಸೊ ಇಲ್ಲಿ ಹೇಳಿದೀನಿ ನೋಡಿ, ವಾಸ್ ಅಥವಾ ವರ್ ಅನ್ನ ಇಲ್ಲಿ ಯೂಸ್ ಮಾಡ್ಕೋಬೇಕು ಈ ಸೆಂಟೆನ್ಸಸ್. ಓಕೆ, ಸೊ ದೇರ್ ವರ್ ಮೆನಿ ಪೀಪಲ್ ಅಟ್ ದ ಶೋ. ಓಕೆ, ನೆಕ್ಸ್ಟ್ ಕ್ವೆಶನ್, ಡ್ಯಾಶ್ ಯು ಟೈರ್ಡ್, ನಿನ್ಗೆ ಸುಸ್ತಾಗಿದೆಯಾ ಅಂತ ಹೇಳ್ಬೇಕು ಇವಾಗ. ಸೊ ಯಾವ್ದನ್ನ ಯೂಸ್ ಮಾಡ್ಬೇಕಾಗತ್ತೆ? ಎಸ್, ವರ್ ಯು ಟೈರ್ಡ್? ಓಕೆ, ಸೊ ನಿಂಗೆ ಸುಸ್ತಾಗಿತ್ತಾ? ಸಿ ಪಾಸ್ಟ್ ಅಟೆನ್ಸ್ ಅಲ್ಲಿ ಅಂತ ಹೇಳಿದೀನಿ. ವರ್ ಯು ಟೈರ್ಡ್, ನಿಂಗೆ ಸುಸ್ತಾಗಿತ್ತಾ? ಇಲ್ಲೋಡಿ, ಸೊ ಇಲ್ಲಿ ಹೇಳಿದೇನಲ್ವಾ, ಯು ಇದ್ದಾಗ ಏನನ್ನ ಯೂಸ್ ಮಾಡ್ಬೇಕು ಅಂತ ಹೇಳಿದೆ? ವರ್ ಅನ್ನ ಯೂಸ್ ಮಾಡ್ಬೇಕು, ಬಿಕಾಸ್ ಅದನ್ನ ಸಿಂಗ್ಯುಲರ್ ಅಂತನೂ ಕನ್ಸಿಡರ್ ಮಾಡ್ತೀವಿ, ಪ್ಲೂರಲ್ ಅಂತನೂ ಕನ್ಸಿಡರ್ ಮಾಡ್ತೀವಿ. ನೀವು ಅಥವಾ ನೀನು ಅಂತ ಎರಡೂ ಕೂಡ ಆಗುತ್ತೆ, ಗೊತ್ತಾಯ್ತಲ್ವಾ? ಸೊ ಹಾಗಾಗಿ ಇಲ್ಲಿ ವರ್ ಅಂತ ಹಾಕ್ಬೇಕಾಗುತ್ತೆ. ವರ್ ಯು ಟಯರ್ಡ್? ಓಕೆ, ನೆಕ್ಸ್ಟ್ ಕ್ವೆಶನ್, ದೇ ಡ್ಯಾಶ್ ಲೇಟ್ ಫಾರ್ ದ ಪಾರ್ಟಿ. ಸೊ ನಿನ್ನೆ ಪಾರ್ಟಿ ಆಗಿತ್ತು, ಓಕೆನಾ, ಸೊ ಅವರೆಲ್ಲರೂ ಲೇಟ್ ಆಗಿ ಬಂದ್ರು. ಸೊ ಇಲ್ಲಿ ದೇ, ಅವರು ಪ್ಲೂರಲ್ ಇದೆ, ಸೊ ಹಾಗಾಗಿ ಏನನ್ನ ಹಾಕ್ಬೇಕಾಗತ್ತೆ ಇಲ್ಲಿ? ಸೊ ವಾಸ್ ಸಿಂಗ್ಯುಲರ್ ಆಯ್ತಲ್ವಾ, ವರ್ ಪ್ಲೂರಲ್ ಆಯ್ತಲ್ಲ, ವಾಸ್ ಸಿಂಗ್ಯುಲರ್, ವರ್ ಪ್ಲೂರಲ್. ಎಸ್, ದೇ ವರ್, ವೆರಿ ಗುಡ್, ದೇ ವರ್ ಲೇಟ್ ಫಾರ್ ದ ಪಾರ್ಟಿ. ಐ ಡ್ಯಾಶ್ ವೆರಿ ಅನ್ನಾಯ್ಡ್, ಆಯ್ತಾ, ಸೊ ನಂಗೆ ತುಂಬಾ ಲೈಕ್ ಸಿಟ್ಟು ಬಂತು ಅಥವಾ ಇರಿಟೇಟ್ ಆಯ್ತು. ಎಸ್, ಐ ವಾಸ್, ವೆರಿ ಗುಡ್, ಐ ವಾಸ್ ವೆರಿ ಅನ್ನಾಯ್ಡ್. ವಿ ಡ್ಯಾಶ್ ವೆರಿ ಹ್ಯಾಪಿ ಟು ಸಿ ಯು. ಓ, ಸಿ ಬಿಟ್ಟಿದ್ದೀನಿ, ಸಾರಿ. ವಿ ಡ್ಯಾಶ್ ವೆರಿ ಹ್ಯಾಪಿ ಟು ಸಿ ಯು, ಇಲ್ಲಿ ಬರ್ಬೇಕು. ಎಸ್, ಎಸ್ ಬಸವರಾಜು, ವೆರಿ ಗುಡ್, ವಿ ವರ್. ಸೊ ಗೊತ್ತಾಯ್ತಲ್ವಾ, ಪ್ಲೂರಲ್ ಮತ್ತೆ ಸಿಂಗ್ಯುಲರಿಗೆ ಐ ಇದ್ದಾಗ ಯು ಇದ್ದಾಗ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ. ನೋ ಪುಟ್ರಾಜು, ಎವ್ರಿಬಡಿ, ಸಂಬಡಿ, ಸಿ ಎವ್ರಿ ಒನ್, someone, somebody, everybody, nothing, everything, nobody. ಓಕೆ, ಸೊ ಈ ಎಲ್ಲ ಪ್ರನೌನ್ಸ್ಗಳಿಗೆ ನಾವು ಸಿಂಗ್ಯುಲರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಸಿಂಗ್ಯುಲರ್. ಓಕೆ, ಪ್ರನೌನ್ಸ್ ಮಾಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಸೊ ಎವ್ರಿ ಒನ್, ಸೊ ಪ್ರೆಸೆಂಟ್ ಟೆನ್ಸ್ ಆಗಿದ್ರೆ ಎವ್ರಿ ಒನ್ ಈಸ್ ಅಂತ ಹೇಳ್ತೀವಿ, ಪಾಸ್ಟ್ ಟೆನ್ಸ್ ಆದ್ರೆ ಎವ್ರಿ ಒನ್ ಸೊ ವಾಸ್ ಆಗುತ್ತೆ. ಸಮ್ ಒನ್ ವಾಸ್, ಸಂಬಡಿ ವಾಸ್, ಎವ್ರಿಬಡಿ ವಾಸ್, ನಥಿಂಗ್ ವಾಸ್, ಎವ್ರಿಥಿಂಗ್ ವಾಸ್, ನೋ ಬಡಿ ವಾಸ್, ಆಯ್ತಾ. ಸೊ ಇದು ಸಿಂಗ್ಯುಲರ್ ಆಗಿರುತ್ತೆ. ಓಕೆನಾ, ಸೊ ಎವ್ರಿ ಒನ್ ಅಂತಂದ್ರೆ ಎಲ್ಲರೂ ಅಂತ ಹೇಳ್ತೀವಿ. ಓಕೆನಾ, ಎಲ್ಲರೂ ಅನ್ನೋದು ಇದು ಲೈಕ್ ಕಾಮನ್ ಆಗಿರುತ್ತೆ, ಎಲ್ಲರನ್ನು ಸೇರಿಸಿ ಒಂದು ಗುಂಪಾಗಿ ಹೇಳ್ತಾ ಇರ್ತೀವಲ್ವಾ, ಸೊ ಇದನ್ನ ನಾವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಓಕೆನಾ, ಎವ್ರಿ ಒನ್ ಈಸ್, ಸಮ್ ಒನ್ ಈಸ್, ಸಂಬಡಿ ಈಸ್, ಎವ್ರಿಥಿಂಗ್, ಎವ್ರಿಬಡಿ ಈಸ್,
ನಥಿಂಗ್ ಈಸ್. ಸೊ ಗೊತ್ತಾಯ್ತಲ್ವಾ, ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿದ್ರೆ ಈಸ್ ಅಂತ ಹೇಳ್ತೀವಿ, ಪಾಸ್ಟ್ ಟೆನ್ಸ್ ಅಲ್ಲಿದ್ರೆ ವಾಸ್ ಅಂತ ಹೇಳ್ತೀವಿ. ಓಕೆ, ಎವ್ರಿಬಡಿ ವಾಸ್, ಎವ್ರಿಬಡಿ ವಾಸ್ ಇನ್ ದ ಕ್ಲಾಸ್ ಎಸ್ಟರ್ಡೇ. ಸೊ ಎಸ್ಟರ್ಡೇ ಎಲ್ಲರೂ ಕೂಡ ಕ್ಲಾಸ್ ಅಲ್ಲಿ ಇದ್ರು. ಓಕೆನಾ. ಎಸ್, ನೆಕ್ಸ್ಟ್ ವೇರ್ ಡ್ಯಾಶ್ ಯು. ಓಕೆ, ಯು ಅಂತ ಇದೆ ಲಾಸ್ಟ್ ನೈಟ್, ನಿನ್ನೆ ನೀನು ಎಲ್ಲಿದ್ದೆ, ಲಾಸ್ಟ್ ನೈಟ್ ನಿನ್ನೆ ನೈಟ್ ನೀನು ಎಲ್ಲಿದ್ದೆ ಅಂತ ಕ್ವೆಶನ್. ವೇರ್ ಡ್ಯಾಶ್ ಯು ಲಾಸ್ಟ್ ನೈಟ್. ಸೊ ವಾಟ್ ವಿ ಸಪೋಸ್ ಟು ಫಿಲ್ ಹಿಯರ್. ಎಸ್, ಸೊ ವೇರ್ ವರ್ ಯು ನೆನ್ನೆ, ರೈಟ್ ಎಲ್ಲಿದ್ದೆ, ವೇರ್ ವರ್ ಯು. ಓಕೆ, ವೇರ್ ವರ್ ಯು ಲಾಸ್ಟ್ ನೈಟ್. ನೆಕ್ಸ್ಟ್ ದ ವೆದರ್. ಎಸ್ ಪುಟ್ರಾಜು, ಗುಡ್. ಹಾಯ್ ನಿರಂಜನ್, ಗುಡ್ ಈವ್ನಿಂಗ್. ಎಸ್ ದ ವೆದರ್. ಓಕೆ, ವೆದರ್ ಇಲ್ಲಿ ಕಾಮನ್ ನೌನ್ ಆಗಿದೆ. ಓಕೆನಾ, ಅಂದ್ರೆ ಸಿಂಗ್ಯುಲರೇ ಆಗಿರುತ್ತೆ ವೆದರ್, ಆಯ್ತಾ. ವಾತಾವರಣ ಅಂದ್ರೆ ಅದು ಸಿಂಗ್ಯುಲರೇ ಆಗಿರುತ್ತೆ. ಓಕೆನಾ, ಸೊ ವೆದರ್ಗೆ ನಾವು ಸಿಂಗ್ಯುಲರ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ನಾವು ಇಲ್ಲಿ ಏನ್ ಫಿಲ್ ಮಾಡ್ಬೇಕಾಗತ್ತೆ, ದ ವೆದರ್. ಸೊ ವೆದರ್ ವಾತಾವರಣ, ಲಾಸ್ಟ್ ಅಂದ್ರೆ ಕೊನೆ ವಾರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾ ಇದೀವಿ. ಓಕೆ, ಸೊ ಏನ್ ಹೇಳ್ಬೇಕಾಗತ್ತೆ ಇಲ್ಲಿ, ದ ವೆದರ್ ವಾಸ್, ದ ವೆದರ್ ವಾಸ್ ಗುಡ್ ಲಾಸ್ಟ್ ವೀಕ್, ಆಯ್ತಾ. ಲಾಸ್ಟ್ ವೀಕ್ ವಾತಾವರಣ ತುಂಬಾ ಚೆನ್ನಾಗಿತ್ತು. ಓಕೆ, ದ ವೆದರ್ ವಾಸ್. ಎಸ್ ಪುಟ್ರಾಜು, ವೆರಿ ಗುಡ್. ಎಸ್, ನೆಕ್ಸ್ಟ್ ದ ಲೆಸನ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಇನ್ ದ ಲಾಸ್ಟ್ ಕ್ಲಾಸ್, ಆಯ್ತಾ. ದ ಲೆಸನ್ ಅಂತಂದ್ರೆ ಇಲ್ಲಿ ಒಂದೇ ಲೆಸನ್. ಓಕೆ, ಓನ್ಲಿ ಒನ್ ಲೆಸನ್, ಸೊ ಸಿಂಗ್ಯುಲರ್. ಸೊ ನಿನ್ನೆ ಪಾಠ ತುಂಬಾ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಕ್ಲಾಸ್ ಅಲ್ಲಿ ಅಂತ ಹೇಳ್ತಾ ಇದೀವಿ. ಓಕೆ, ಸೊ ದ ಲೆಸನ್ ವಾಸ್, ಎಸ್ ವೆರಿ ಗುಡ್, ಲೆಸನ್ ವಾಸ್ ಇಂಟ್ರೆಸ್ಟಿಂಗ್ ಇನ್ ದ ಲಾಸ್ಟ್ ಕ್ಲಾಸ್. ಸೊ ಗೊತ್ತಾಯ್ತಲ್ವಾ ವಾಸ್ ಮತ್ತೆ ವರ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಂತ. ಎಸ್, ಐ ಹೋಪ್. ಅಂಡ್ ಈ ತರದ ವರ್ಡ್ಸ್ ಗಳಿಗೆ ನೆನ್ಪಿಟ್ಕೊಳ್ಳಿ. ಓಕೆ, ಡೋಂಟ್ ಫಾರ್ಗೆಟ್ everyone, someone, somebody, everybody, nothing, everything, nobody. So ee tarad words galige avaglu navu singular antane consider martivi. Yes, Kushal, very good, was. Yes, so next, she dash happy when she received the news. So avlige news anna yavaga avlige like receive madidlo, ಸೊ ಅವಾಗ ಅವಳಿಗೆ ತುಂಬಾ ಖುಷಿ ಆಯ್ತು. ಫಾರ್ ಎಕ್ಸಾಂಪಲ್, ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ಲು ಅನ್ಸುತ್ತೆ, ಸೊ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂತು. ಸೊ ನ್ಯೂಸ್ ಅನ್ನ ಕೇಳಿದ ತಕ್ಷಣ ಅವಳಿಗೆ ಖುಷಿ ಆಯ್ತು. ಶಿ ಅನ್ನೋದೇನಾಗಿದೆ ಇಲ್ಲಿ, ಸಿಂಗ್ಯುಲರ್ ಆಗಿದೆ. ಶಿ ಅವಳು, ಓಕೆ, ಸಿಂಗ್ಯುಲರ್. ಸೊ ಏನನ್ನ ಯೂಸ್ ಮಾಡ್ಬೇಕಾಗತ್ತೆ, she was happy when she received. ನೋಡಿ, ರಿಸೀವ್ಡ್ ಅಂತಂದ್ರೆ ಆಲ್ರೆಡಿ ರಿಸೀವ್ ಮಾಡಿರೋದು, ಆಯ್ತಾ. ಸೊ ಅಂದ್ರೆ ಆಕ್ಷನ್ ಕಂಪ್ಲೀಟ್ ಆಗಿದೆ. ಓಕೆನಾ, ಸೊ ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಕ್ಲೂ ಸಿಗ್ತಾ ಇರತ್ತೆ. ಸೊ ಆಕ್ಷನ್ ಆಗ್ತಾ ಇದೆಯಾ, ಆಗಿದ್ಯಾ, ಮುಂದೆ ಆಗುತ್ತಾ ಅಂತ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಇರತ್ತೆ. ಸೊ ಅದು ಟೆನ್ಸಸ್ ಅಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸೊ ಡ್ಯಾಶ್ ದೇ ಪ್ರೆಸೆಂಟ್ ಅಟ್ ದ ಮೀಟಿಂಗ್. ಸೊ ಅವರು ಮೀಟಿಂಗ್ ಅಲ್ಲಿ ಪ್ರೆಸೆಂಟ್ ಆಗಿದ್ರ, ದೇ ಪ್ಲೂರಲ್. ಸೊ ದೇ ಅನ್ನೋದಿಲ್ಲಿ ಪ್ಲೂರಲ್ ಆಗಿದೆ, ಎಜುಕೇಶನ್. ಎಸ್,
ದೇ ಪ್ಲೂರಲ್ ಬಸವರಾಜ್, ದೇ ಪ್ಲೂರಲ್ ಆಗಿದೆ. ಪ್ಲೂರಲ್ ಇದ್ದಾಗ ಇಲಾಖಿದಿನಲ್ವಾ, ಪ್ಲೂರಲ್ ಇದ್ದಾಗ ಎಸ್ ಕುಶಾಲ್, ವೆರಿ ಗುಡ್. ವರ್ ದೇ ಪ್ಲೂರಲ್, ದೇ ಅನ್ನೋದು ಪ್ಲೂರಲ್ ಅಲ್ವಾ, ಅವರು. ಓಕೆನಾ, ಸೊ ವರ್, ವರ್ ದೇ ಪ್ರೆಸೆಂಟ್ ಅಟ್ ದ ಮೀಟಿಂಗ್, ಸೊ ಅವರು ನಿನ್ನೆ ಮೀಟಿಂಗ್ ಅಲ್ಲಿ ಪ್ರೆಸೆಂಟ್ ಇದ್ರ, ಅವರು ದೇ. ಎಸ್ ವೆರಿ ಗುಡ್ ಎಜುಕೇಶನ್. ಸೊ ವಾಟ್ಸ್ ಯುವರ್ ನೇಮ್, ಎಜುಕೇಶನ್. ಸೊ ವಿ, ವಿ ಡ್ಯಾಶ್ ಎಕ್ಸೈಟೆಡ್ ಅಬೌಟ್ ದ ಟ್ರಿಪ್. ಓಕೆ, ಸೊ ಎಕ್ಸೈಟೆಡ್ ಅಂತಂದ್ರೆ ಆಲ್ರೆಡಿ ಲೈಕ್ ದ ಆಕ್ಷನ್ ಕಂಪ್ಲೀಟೆಡ್, ಇಟ್ ಈಸ್ ಇನ್ ದ ಪಾಸ್ಟ್. ಡೋಂಟ್ ವರಿ ಪುಟ್ರಾಜು, ಅದು ಟೆನ್ಸ್ ಬಂದಾಗ ಗೊತ್ತಾಗುತ್ತೆ. ಸೊ ನಾನು ಇಲ್ಲಿ ಹೇಳಿದ್ದೀನಲ್ವಾ ಪಾಸ್ಟ್ ಟೆನ್ಸ್ ಅಲ್ಲೇ ಇದೆ ಅಂತ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ. ಡೋಂಟ್ ಏನು ಲೈಕ್ ಡೋಂಟ್ ವರಿ ಅಬೌಟ್ ದ ಟೆನ್ಸ್. ಟೆನ್ಸಸ್ ಅನ್ನ ಕ್ಲಾಸ್ ಮಾಡೋಕ್ಕೂ ಮೊದಲೇ ನಾನು ಅದಕ್ಕೋಸ್ಕರನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಓಕೆನಾ, ಟೆನ್ಸಸ್ ಅಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಯಾವ ರೀತಿ ನಿಮ್ಗೆ ಅದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ. ಎಸ್ ವೆರಿ ಗುಡ್ ಕುಶಾಲ್, ವಿ ವರ್ ಎಕ್ಸೈಟೆಡ್, ವಿ ಅಂದ್ರೆ ನಾವು. ಸೊ ಎಸ್ ಪುಟ್ರಾಜು, ವೆರಿ ಗುಡ್. ವಿ, ಸೊ ಪ್ಲೂರಲ್ ಅಲ್ವಾ, ವರ್, ವಿ ವರ್, ವಿ ವರ್ ಎಕ್ಸೈಟೆಡ್. ಓಕೆ, ಸೊ ಐ ಆಮ್ ಅ ಟೀಚರ್ ನೌ, ಸೊ ನಾನು ಇವಾಗ ಟೀಚರ್, ಬಟ್ ಐ ಡ್ಯಾಶ್ ಅ ಸ್ಟೂಡೆಂಟ್ ಇನ್ 2014. ಓಕೆ, 2014 ಅಂತಂದ್ರೆ ಹಿಂದೆ ಆಗಿರೋದು, 2014 ನಾನು ವಿದ್ಯಾರ್ಥಿನಿ ಆಗಿದ್ದೆ, ವಿದ್ಯಾರ್ಥಿ ಆಗಿದ್ದೆ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಐಗೆ ಐ ಸಿಂಗ್ಯುಲರ್, ಎಸ್ ಐ ಆಮ್ ಅ ಟೀಚರ್ ನೌ, ಬಟ್ ಐ ಎಸ್ ವೆರಿ ಗುಡ್ ಕುಶಾಲ್, ಐ ವಾಸ್. ಓಕೆ, ಸೊ ಇದು ಸಿಂಗ್ಯುಲರ್ ಆಗಿರುತ್ತೆ, ಇಲ್ಲಿ ವಾಸ್ ಅಂತಾನೆ ಯೂಸ್ ಮಾಡ್ಬೇಕು ಐ ಜೊತೆ. ಬಟ್ ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಿದ್ರೆ ಏನ್ ಮಾಡ್ಬೇಕು, ಐ ಆಮ್ ಆಗ್ತಾ ಇತ್ತು. ಬಟ್ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇರೋದ್ರಿಂದ ವಾಸ್ ಅಂತ ಆಗ್ತಿದೀವಿ. ಐ ವಾಸ್ ಅ ಸ್ಟೂಡೆಂಟ್ ಇನ್ 2014. ಸೊ ದೇರ್ ಡ್ಯಾಶ್ ಮೋರ್ ದನ್ 40 ಪೀಪಲ್ ಅಟ್ ದ ಫಂಕ್ಷನ್. ಓಕೆ, ಸೊ ಫಂಕ್ಷನ್ ಅಲ್ಲಿ ಸುಮಾರು 40 ಜನ. ಎಸ್ ಪುಟ್ರಾಜು, ವೆರಿ ಗುಡ್. ಸೊ ಫಂಕ್ಷನ್, ನಿನ್ನೆ ಒಂದು ಫಂಕ್ಷನ್ ಆಗಿತ್ತು, ಅಲ್ಲಿ ಸುಮಾರು 40 ಜನ ಇದ್ರು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ 40 ಜನ ಅಂತಂದ್ರೆ ಬಹುವಚನನೇ ಅಲ್ವಾ. ದೇರ್ ವರ್ 40 ಪೀಪಲ್ ಅಂತ ಇದೆ ನೋಡಿ ಪುಟ್ರಾಜು, 40 ಪೀಪಲ್ ದೇರ್ ವರ್. ಸಾರಿ, ಯಶ್ವಂತ್ ಆರ್ ಅಂತಂದ್ರೆ ಅದು ಪ್ರೆಸೆಂಟ್ ಟೆನ್ಸ್ಗಾಗತ್ತೆ. ಓಕೆ, ಸಾರಿ ಸಾರಿ, ದೇರ್ ವಾಸ್, ಸಾರಿ ಸಾರಿ. ಸೊ ಆ ಜಾಗದ ಬಗ್ಗೆ ಮಾತಾಡ್ತಾ ಇದೀವಲ್ವ ನಾವು, ಸೊ ಅಲ್ಲಿ ಆ ಜಾಗದಲ್ಲಿ ಸೊ ದೇರ್ ವಾಸ್, ದೇರ್ ಅಂತಂದ್ರೆ ಅಲ್ಲಿ. ಓಕೆ, ಸೊ ಆ ಜಾಗದ ಬಗ್ಗೆ ಮಾತಾಡ್ತಾ ಇದೀವಿ. ದೇರ್ ವಾಸ್ ಮೋರ್ ದನ್ 40 ಪೀಪಲ್, ಸೊ ಇನ್ ದ ಫಂಕ್ಷನ್, ದ ಫಂಕ್ಷನ್. ಓಕೆ, ಆ ಫಂಕ್ಷನ್ ಅಲ್ಲಿ ಸೊ ಸುಮಾರು 40 ಜನ ಇದ್ರು ಅಂತ ಹೇಳ್ತಾ ಇದೀವಿ. ದೇರ್ ವಾಸ್ ಮೋರ್ ದನ್ 40 ಪೀಪಲ್. ಓಕೆ, ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ಕುಶಾಲ್, ನಾವಿನ್ನ ಲೈಕ್ ಹಾವ್ ಫಾರ್ಮ್ ಆಫ್ ವರ್ಬ್ಸ್ಗೆ ಹೋಗಿಲ್ಲ. ಓಕೆನಾ, ಸೊ ಜಸ್ಟ್ ವಿ ಆರ್ ಟಾಕಿಂಗ್ ಅಬೌಟ್ ವಾಸ್ ಅಂಡ್ ವರ್. ಓಕೆ, ಲೈಕ್ ಸಿಂಪಲ್ ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದೀವಿ. ಸೊ ವಾಸ್ ಅಥವಾ ವರ್ ಅನ್ನ ಯೂಸ್ ಮಾಡ್ಬೇಕಿಲ್ಲಿ. ಎಸ್ ಪಾರ್ಟಿ, ಇಟ್ ವಾಸ್, ಎಸ್ ವೆರಿ ಗುಡ್, ಇಟ್ ವಾಸ್, ಸಾರಿ, ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ಓಕೆ, ಸೊ ಹ್ಯಾಡ್ ಅಂತಂದ್ರೆ ಪಾಸ್ಟ್ ಟೆನ್ಸ್ ಅಂತ ಹೇಳಿದ್ದೆ ಅಲ್ವಾ, ಸೊ ಸೆಂಟೆನ್ಸ್ ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗಿದೆ. ಸೊ ಇಟ್ ವಾಸ್ ಎ ಲಾಟ್ ಆಫ್ ಫನ್. ಸೊ ಪಾರ್ಟಿ ತುಂಬಾ ಎಕ್ಸೈಟಿಂಗ್ ಆಗಿತ್ತು, ಪಾರ್ಟಿ ತುಂಬಾ ಅಲ್ಲಿ ನಾವು ತುಂಬಾ ಚೆನ್ನಾಗಿ ಟೈಮ್ ನ ಸ್ಪೆಂಡ್ ಮಾಡಿದ್ವಿ. ಓಕೆ,
ಸೊ ಪಾರ್ಟಿ ನೆನ್ನೆ ಆಗಿದ್ದಲ್ವಾ, ಇಟ್ ಅಂತ ಇದೆ ಇಲ್ಲಿ. ಓಕೆ, ಪಾರ್ಟಿ ಇಟ್ ಅಂದ್ರೆ ಯಾವ್ದು ಇಲ್ಲಿ? ಪಾರ್ಟಿ. ಇಟ್ ವಾಸ್ ಅ ಲಾಟ್ ಆಫ್ ಫನ್. ಮೈ ಫ್ರೆಂಡ್ ಅಂಡ್ ಐ ಡ್ಯಾಶ್ ಅಟ್ ದ ಲೈಬ್ರರಿ ಎಸ್ಟರ್ಡೇ ಆಫ್ಟರ್ನೂನ್. ನಾನು ಮತ್ತೆ ನನ್ನ ಫ್ರೆಂಡ್. ಎಸ್, ವೆರಿ ಗುಡ್ ಬಸವರಾಜ್. ಮೈ ಫ್ರೆಂಡ್ ಅಂಡ್ ಐ ವರ್. ಓಕೆ, ಸೊ ಇಲ್ಲಿ ಪ್ಲೂರಲ್ ಆಗುತ್ತೆ. ಮೈ ಫ್ರೆಂಡ್ ಜೊತೆಗೆ ನಾನು ಇಬ್ರು ಹೋಗಿದೀವಿ ಅಲ್ಲ, ಸೊ ವರ್. ಮೈ ಫ್ರೆಂಡ್ ಅಂಡ್ ಐ ವರ್ ಅಟ್ ದ ಲೈಬ್ರರಿ ಎಸ್ಟರ್ಡೇ ಆಫ್ಟರ್ನೂನ್. ಎಸ್, ಸೊ ಈಗ ಹ್ಯಾವ್ ಫಾರ್ಮ್ ಆಫ್ ವರ್ಬ್ಸ್. ಎಸ್ ಕುಶಾಲ್, ಸಾರಿ ಐ ರೆಡ್ ಇಟ್ ಇಸ್ ಲೈಕ್ ನೀವು ಹೋಲ್ ಸೆಂಟೆನ್ಸ್ ಅನ್ನ ಬರ್ದಿದ್ರಿ ಅಲ್ವಾ, ಸೊ ಐ ಗಾಟ್ ಇಟ್ ರಾಂಗ್, ಸಾರಿ. ಎಸ್, ಸೊ ಇವಾಗ ನಾವಿಲ್ಲಿ ಲೈಕ್ ವಾಟ್ ಇಸ್ ಸೇ ಹ್ಯಾಸ್ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅನ್ನ ಯೂಸ್ ಮಾಡ್ ಲೈಕ್ ಅಕಾರ್ಡಿಂಗ್ ಟು ದ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನಾವೀಗ ಹ್ಯಾವ್ ಫಾರ್ಮ್ ಆಫ್ ವರ್ಬ್ ನ ಯೂಸ್ ಮಾಡ್ಬೇಕು. ಓಕೆನಾ, ಸೊ ಸೆಂಟೆನ್ಸ್ ಪಾಸ್ಟ್ ಅಲ್ಲಿ ಇದೆಯಾ ಪ್ರೆಸೆಂಟ್ ಅಲ್ಲಿ ಇದೆಯಾ ಅಂತ ಹೇಳ್ತೀನಿ. ಸೊ ನೀವು ಅದ್ರ ಪ್ರಕಾರ ನೀವು ಏನ್ ಮಾಡ್ಬೇಕು, ಈಗ ಹ್ಯಾಸ್ ಅಥವಾ ಹ್ಯಾವ್ ಅಥವಾ ಹ್ಯಾಡ್ ಅನ್ನ ಯೂಸ್ ಮಾಡ್ಬೇಕು. ಸೊ ಗೊತ್ತಲ್ವಾ ಹ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಸಿಂಗ್ಯುಲರ್ ಇದ್ದಾಗ. ಓಕೆ, ಸಿಂಗ್ಯುಲರ್ ಯಾವ್ದೆಲ್ಲ ಆಗತ್ತೆ? ನೌನ್ ಆಗತ್ತೆ. ಓಕೆ, ಶಿ, ಹಿ, ಇಟ್. ಸೊ ಮೈ ಫ್ರೆಂಡ್ ಅಂಡ್ ಐ, ಪುಟ್ರಾಜು ಮೈ ಫ್ರೆಂಡ್ ಇದೆ ಅಲ್ವಾ ಇಲ್ಲಿ, ಸೊ ನಾನು ಮತ್ತೆ ನನ್ನ ಗೆಳತಿ, ನಾನು ಮತ್ತು ನನ್ನ ಗೆಳತಿ, ಆಯ್ತಾ? ಸೊ ಇಲ್ಲಿ ಇಬ್ರು ಇದೀವಲ್ವಾ, ಎರಡಾಯ್ತಲ್ವಾ, ಸೊ ದಿಸ್ ಇಸ್ ಏನಾಗುತ್ತೆ? ಪ್ಲೂರಲ್ ಆಗುತ್ತೆ. ಹಾಗಾಗಿ ಮೈ ಫ್ರೆಂಡ್ ಅಂಡ್ ಐ ವರ್. ಓಕೆನಾ, ಸೊ ಇಲ್ಲಿ ಗೊತ್ತಾಯ್ತಲ್ವಾ ಹ್ಯಾಸ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ನೌನ್ ಜೊತೆ ಸಿಂಗ್ಯುಲರ್ ನೌನ್. ಓಕೆ, ಶಿ, ಹಿ ಅಂಡ್ ಇಟ್. ಓಕೆನಾ, ಸೊ ಹ್ಯಾವ್ ಅನ್ನ ಎಲ್ಲಿ ಯೂಸ್ ಮಾಡ್ತೀವಿ? ಐ, ವಿ, ದೇ, ಯು. ಓಕೆನಾ, ಪ್ಲೂರಲ್ ಫಾರ್ಮ್. ದೆನ್ ಹ್ಯಾಡ್, ಸೊ ಇನ್ ಪಾಸ್ಟ್ ಟೆನ್ಸ್. ಓಕೆ, ಪಾಸ್ಟ್ ಅಲ್ಲಿ ಹ್ಯಾಡ್ ಅನ್ನ ಫಾರ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಎರಡಕ್ಕೂ ಕೂಡ ಹ್ಯಾಡ್ ಅಂತ ಯೂಸ್ ಮಾಡ್ತೀವಿ. ಓಕೆ, ಎಸ್. ಇವಾಗ ಬಾನು ಡ್ಯಾಶ್, ಬಾನು ಡ್ಯಾಶ್ ಅ ಮೀಟಿಂಗ್ ಎಸ್ಟರ್ಡೇ. ಸೊ ನಿನ್ನೆ ಅವಳಿಗೆ ಒಂದು ಮೀಟಿಂಗ್ ಇತ್ತು. ಓಕೆ, ಈಗ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಈ ಸೆಂಟೆನ್ಸ್. ಸೊ ಇವಾಗ ಏನನ್ನ ಹಾಕ್ಬೇಕು? ಸೊ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಫಾರ್ ಬೋತ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಎರಡಕ್ಕೂ ಯಾವ್ದಾಕ್ಬೇಕು ಅಂತ ಹೇಳಿದೀನಿ, ಹ್ಯಾಡ್. ಓಕೆನಾ, ಸಿಂಗ್ಯುಲರ್ ಆದ್ರೂ ಆಗಿರ್ಲಿ ಅಂಡ್ ಪ್ಲೂರಲ್ ಆದ್ರೂ ಆಗಿರ್ಲಿ. ಓಕೆನಾ, ಸೊ ಅದಕ್ಕೆ ಹ್ಯಾಡ್ ಅಂತಾನೆ ಹಾಕ್ತೀವಿ. ಓಕೆನಾ, ಸೊ ನಾವೀಗ ಏನಾಗ್ಬೇಕು ಇಲ್ಲಿ? ಬಾನು ಹ್ಯಾಡ್ ಅ ಮೀಟಿಂಗ್ ಎಸ್ಟರ್ಡೇ, ನಿನ್ನೆ ಅವಳಿಗೊಂದು ಮೀಟಿಂಗ್ ಇತ್ತು. ಇತ್ತು ಅನ್ನೋದಕ್ಕೆ ಇಲ್ಲಿ ನಾವು ಹ್ಯಾಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಓಕೆನಾ, ಡು ಯು ವಾಂಟ್ ಟು ಡ್ಯಾಶ್ ಆನ್ ಐಸ್ ಕ್ರೀಮ್? ಓಕೆ, ಇಲ್ಲಿ ಸಿಂಗ್ಯುಲರ್ ಆಗಿದೆ ಐಸ್ ಕ್ರೀಮ್. ಸೊ ಇಲ್ಲೇನಾಗುತ್ತೆ? ನೀನು ತಿನ್ಬೇಕಾ ಅಂತ ಬರುತ್ತೆ. ಎಸ್ ಕುಶಾಲ್, ವೆರಿ ಗುಡ್. ಓಕೆ, ಡು ಯು ವಾಂಟ್ ಟು ಹ್ಯಾವ್? ಓಕೆ, ಸೊ ತಿನ್ಬೇಕಾ ಲೈಕ್ ಹ್ಯಾವ್ ಅಂತಂದ್ರೆ ತಿನ್ಬೇಕಾ. ಸೊ ಡು ಯು ವಾಂಟ್ ಟು ಹ್ಯಾವ್? ಓಕೆ, ಸೊ ತಿನ್ಬೇಕಾ ಅಂತ ಬರುತ್ತೆ. ಡು ಯು ವಾಂಟ್ ಟು ಹ್ಯಾವ್ ಅನ್ ಐಸ್ ಕ್ರೀಮ್? ಓಕೆ, ಸೊ ನೀನ್ ತಿನ್ಬೇಕಾ ಐಸ್ ಕ್ರೀಮ್ ಅನ್ನ ಅಂತ, ನಿನಗ್ ಬೇಕಾ ಅಂತನೂ ಆಗುತ್ತೆ. ಓಕೆ, ಡು ಯು ವಾಂಟ್ ಟು ಹ್ಯಾವ್ ಅನ್ ಐಸ್ ಕ್ರೀಮ್? ಡು ಯು ವಾಂಟ್ ಟು ಹ್ಯಾವ್ ಫುಡ್? ಓಕೆ, ಡು ಯು ವಾಂಟ್ ಟು ಹ್ಯಾವ್ ಅ ಚಾಕ್ಲೇಟ್? ಓಕೆ, ಆ ರೀತಿ ಬರುತ್ತೆ. ಓಕೆನಾ, ಹ್ಯಾವ್ ಅನ್ ಐಸ್ ಕ್ರೀಮ್. ದ ಎಲಿಫೆಂಟ್ ಡ್ಯಾಶ್ ಅ ಬಿಗ್ ಟ್ರಂಕ್. ಓಕೆನಾ, ಸೊ ಅದಕ್ಕೆ ಬಿಗ್ ಟ್ರಂಕ್ ಇದೆ ಇದೆ ಅಂತ ಹೇಳೋದಿಕ್ಕೆ ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಇತ್ತು ಅಂತ ಹೇಳಿದ್ವಿ,
ಸೊ ಲೈಕ್ ಬೇಕು, ಡು ಯು ವಾಂಟ್ ಟು ಹ್ಯಾವ್ ಅಂದ್ರೆ ತಿನ್ಬೇಕಾ ಅಂತ, ಬೇಕಾ ಅನ್ನೋದಕ್ಕೆ ಹ್ಯಾವ್ ಅನ್ನ ಯೂಸ್ ಮಾಡಿದ್ವಿ. ಇಲ್ಲಿ ಇದೆ ಅಂತ ಹೇಳ್ಬೇಕು ನಾವೀಗ. ಓಕೆ, ಸೊ ಇದೆ ಅನ್ನೋದಕ್ಕೆ ಏನನ್ನ ಹೇಳ್ಬೇಕೀಗ? ದ ಎಲಿಫೆಂಟ್ ಸಿಂಗ್ಯುಲರ್. ಓಕೆ, ಸಿಂಗ್ಯುಲರ್ ಇದ್ದಾಗ ಏನನ್ನ ಯೂಸ್ ಮಾಡ್ಬೇಕು? ಎಸ್ ಕುಶಾಲ್, ವೆರಿ ಗುಡ್. ಓಕೆ, yes, the elephant has. Okay na, elephant has, elephant singular idelva, elephant has a big trunk. Okay na, so my parents, plural, my parents gone to a party a few days back. ಸೊ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಓಕೆ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಈಗ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಏನಾಗ್ಬೇಕು? ಮೈ ಪೇರೆಂಟ್ಸ್, ವೆದರ್ ಇಟ್ ಈಸ್ ಸಿಂಗ್ಯುಲರ್ ಅಥವಾ ಪ್ಲೂರಲ್, ಎರಡಿದ್ರು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗ್ಬೇಕಾಗತ್ತೆ? ಹ್ಯಾಡ್ ಅನ್ನ ಹಾಕ್ಬೇಕಾಗತ್ತೆ. ಓಕೆ, ಮೈ ಪೇರೆಂಟ್ಸ್ ಹ್ಯಾಡ್ ಗಾನ್, ಗಾನ್ ಟು ಅ ಪಾರ್ಟಿ ಅ ಫ್ಯೂ ಡೇಸ್ ಬ್ಯಾಕ್. ಬ್ಯಾಕ್ ಅಂತಂದ್ರೆ ಆಲ್ರೆಡಿ ಆಕ್ಷನ್ ಹ್ಯಾಪನ್ಡ್, ಸೊ ಆಕ್ಷನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಓಕೆನಾ, ಸೊ ನೆಕ್ಸ್ಟ್ ಡ್ಯಾಶ್ ಯು ಸೀನ್ ರಾಣಿ. ಸೊ ನೀನು ರಾಣಿನ ನೋಡಿದ್ಯಾ? ಹಾಯ್ ಕಾವೇರಿ, ಗುಡ್ ಈವ್ನಿಂಗ್. ಸೊ ದಿಸ್ ಇಸ್ ಫಾರ್ ಪಿ ಯು ಸಿ. ಓಕೆ ಕಾವೇರಿ, ಓಕೆ, ಹ್ಯಾವ್ ಯು ಸೀನ್, have you seen rani? This is in present. Have you seen rani? Yes. So next one, dash he not moved to a new city. Moved antandre idu past tense alli ide. Yes Kushal, very good. Yes, very good Putraju. So, had he not moved? Okay, past tense alli ide. All the members of the committee dash arrived now. All the members. So, idu plural alli ide and present tense alli ide. Okay, all the members of the committee just ivaga bandru. All the members of the committee, okay, have arrived now. Okay na, yes guys, time up. Okay, so thank you for attending the class, and so if you like my lesson, do like it and share the video. Yes, very good Putraju, very good. Yes, if you have any more doubts, you can ask me in the next class also. So for now, I'm going to wind up the class. Let's meet in the next class. Till then, good night. Bye bye. Okay guys, namma channel anna idu Guriyo Academy channel anna neevu idu varku subscribe maadde nortta idre, please do subscribe. Okay, subscribe maadi and like anna kottu, share maadi and comment anna maadi if you like, if you have any doubts. Okay, so neven maadbeku ivaga Rio Academy app na download maadkondu so classes inna join aagbeku aitha. So if you want more classes, in detailed classes, so you need to join Rio Academy. Okay na, so next month inda course start aagta ide and whole year classes nadiyutte. Okay na, so real time classes irutte, live classes irutte and in detail classes irutte. You can practice there and don't forget that you are not working for just marks aitha, just pass ge ni work maartta illa,
ಅಂಡ್ ಬೆಸ್ಟ್ ಮಾರ್ಕ್ಸ್ಗೆ ಯು ಆರ್ ವರ್ಕಿಂಗ್ ಅಂಡ್ ಫಾರ್ ದಟ್ ಯು ನೀಡ್ ಟು ಜಾಯಿನ್ ರಿಯೋ ಅಕಾಡೆಮಿ. ಓಕೆ ಗಾಯ್ಸ್, ಬೈ ಬೈ, ಸಿ ಯು ಸೂನ್.